ಸಂಸ್ಥೆಗಳಿಗೆ ಕಳೆದ ಮಾರ್ಗದರ್ಶಕರಾದ ಲಯ ಅರುಣ್ ಕುಮಾರ್ ಹೆಗಡೆ ಅವರನ್ನ ಝೋನ್ ಚೇರ್ ಪರ್ಸನ್ ಝೋನ್ ಒನ್ ಲಯ ರವಿ ಕೆರೆಟ್ಟಿ ಘೋಷ ಎಂಜೆ ಅವರನ್ನ ರೀಜನ್ ಚೇರ್ ಪರ್ಸನ್ ರೀಜನ್ ಫೈವ್ ಲಯ ದಿನಕರ್ ಶೆಟ್ಟಿ ಜಿಎಂಪಿ ಕೋಆರ್ಡಿನೇಟರ್ ಲಯ ಸತೀಶ್ ಶೆಟ್ಟಿ ಎಕ್ಸ್ಟೆನ್ಷನ್ ಚೇರ್ ಪರ್ಸನ್ ಹಾಗೆ ನಮ್ಮೀ ಬಾರಿ ಸಚಿವರು ಆಗಿರುವ ಸಾಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆಯವರನ್ನ ಇವರೆಲ್ಲ ಪರಿಸರವಾದಿಗಳಿಗೆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ತಿಳಿಸಿಕೊಳ್ತಾ ಇದ್ದೇವೆ. ಇವತ್ತು ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜೊತೆ ಇದ್ದಾರೆ ಲಯ ವಿಶ್ವನಾಥ್ ಶೆಟ್ಟಿ ಎಂಪಿಎಂ ಸೆಕೆಂಡ್ ಪಿಜಿ ಡಿಸ್ಟ್ರಿಕ್ಟ್ ಕ್ರಿಯಾ ಸಭೆ ಸರ್ ಒಂದು ಸಭೆಯನ್ನ ಸುಸ್ತಿರಬೇಕು ಅಂತ ಹೇಳಿ ಎಲ್ಲರೂ ಅಭಿವಂದನೆಗಳು. ಈಗ ಲೈನ್ ಸ್ನೇಹಿತರಿಗೆ ಸಿಕ್ಕಿದ್ದಾರೆ ಲೈನ್ ಸೀತಾ ಶೆಟ್ಟಿ ಅವರು.
ಈ ಕಾಲಾವರಣದಲ್ಲಿ ಎಂಬ ಒಂದು ಹೊಸ ಲೈಸನ್ನು ಉದ್ಘಾಟನೆ ಹಾಗೂ ಕ್ಲಬ್ ಸದಸ್ಯರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಕಣ್ತುಂಬಿಕೊಳ್ಳಲು ಆಗಮಿಸಿರುವ ಎಲ್ಲ ಆಹ್ವಾನಿತ ಲೈನ್ಸ್ ಬಂಧುಗಳು ಹಾಗೂ ಅವರ ಕುಟುಂಬದವರನ್ನು ಹಾಗೂ ಊರಿನ ಎಲ್ಲ ಲೈನ್ಸ್ ಪೋಷಕರು ಮಹನೀಯರು ಮಹಿಳೆಯರು ಮುದ್ದು ಮಕ್ಕಳು ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲು ನಿಮ್ಮ ಮುಂದೆ ನಿಂತಿದ್ದೇನೆ. ನಾನು ಶಿವಶಾಂತಿ ಮುಲಾಜ್ರೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮೋಹನ್ ದಾಸ್ ಶೆಟ್ಟಿ. ಮೊದಲಿಗೆ ನಮ್ಮ ರಾಜ್ಯದ ಮಾಜಿ ಸಚಿವರು ಮಂತ್ರಿಗಳು ಮತ್ತೆ ಸಂಸತ್ ಸದಸ್ಯರು ಶ್ರೀ ಜಯಪ್ರಕಾಶ್ ರೆಡ್ಡಿ ಅವರು ಬಂದಿದ್ದಾರೆ, ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೂ ಮುಂದಿನ 2020-21 ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಹುದ್ದೆಯನ್ನು ಅಲಂಕರಿಸಲಿರುವ ಈ ಭಾಗದ ಹೆಚ್ಚಿನ ಲಯನ್ಸ್ ಕ್ಲಬ್ಗಳಲ್ಲಿ ಪದಗ್ರಹಣವನ್ನು ಈಗಾಗಲೇ ನಡೆಸಿಕೊಟ್ಟಿರುವ ಹಾಗೂ ಇನ್ನೂ ಕೂಡ ಪದಗ್ರಹಣ ನಡೆಸಿಕೊಳ್ಳಲಿರುವ ಮಹಿಳೆಯರ ಆತ್ಮೀಯ ಅತ್ಯಂತ ಪ್ರಾರಂಭಿಸಿದ ಇವರ ಮೆಲ್ಬರ್ನ್ನಿಂದ ಬಂದಿರುವ ಫಸ್ಟ್ ವಾಯ್ಸ್ ಮಿಸ್ಟರ್ ಗವರ್ನರ್ ಲಯನ್ ಎನ್ಎಂ ಹೆಂಡೆ ಅತ್ಯಂತ ವಿನಯಪೂರ್ವಕವಾಗಿ ಹಾಗೆಯೇ ಪದಗ್ರಹಣದಲ್ಲಿ ಭಾಗವಹಿಸಿ ಎಲ್ಲ ಲಯನ್ಸ್ ಕ್ಲಬ್ಗಳೊಂದಿಗೆ ಆತ್ಮೀಯವಾದ ಸಂಬಂಧವನ್ನು ಇಟ್ಟುಕೊಂಡರು. ನಮ್ಮೆಲ್ಲರ ನೆಚ್ಚಿನ ಲಯನ್ ವಿಶ್ವನಾಥ್ ಶೆಟ್ಟಿ ಎಂಎಫ್ ಸೆಕೆಂಡ್ ವಾಯ್ಸ್ ಮಿಸ್ಟರ್ ಗವರ್ನರ್ ಇವರನ್ನು ಅತ್ಯಂತ ಆತ್ಮೀಯವಾಗಿ ಹಾಗೂ ವಿನಯಪೂರ್ವಕವಾಗಿ ಭಾಗವಹಿಸುತ್ತೆ. ಈ ಕ್ಲಬ್ ಅನ್ನು ಹುಟ್ಟುಹಾಕಲು ಕಾರಣೀಕರ್ತರು ಹಾಗೂ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ನಲ್ಲಿ ಹಲವಾರು ಉನ್ನತ ಹುದ್ದೆಗಳನ್ನು ವಹಿಸಿಕೊಂಡು ಸಾಧನೆ ಮಾಡಿದಂಥವರು. ನಮ್ಮ ಮೊದಲನೇ ಶಿವಶಾಂತಿ ಕ್ಲಬ್ನ ಆಧಾರ ಸ್ತಂಭವಾಗಿರುವ ಈ ಕ್ಲಬ್ನ ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿರುವ ಲಯನ್ ಎಂಜಿನಿಯರ್ ರತ್ನಾಕರ್ ಶೆಟ್ಟಿ ಪಿಎಂಜೆಎಫ್ ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತೆ. ನಮ್ಮ ಶಿವಶಾಂತಿ ಮೊದಲನೇ ಕ್ಲಬ್ನ ಆಧಾರ ಸ್ತಂಭ ಜಿಲ್ಲಾ ಲಯನ್ಸ್ ಕ್ಯಾಬಿನೆಟ್ನಲ್ಲಿ ಉನ್ನತ ಹುದ್ದೆಗಳನ್ನು ನಿರ್ವಹಿಸಿ ಮೊನ್ನೆ ಅಗಸ್ಟ್ 12ಕ್ಕೆ ಉದ್ಘಾಟನೆಗೊಂಡ ಕುಂದಾಪುರ ಕೋಸ್ಟಲ್ ಕ್ಲಬ್ನ ಎಕ್ಸ್ಟೆನ್ಷನ್ ಚೇರ್ಮನ್ ಹಾಗೆ ಪ್ರಸಕ್ತ ಸಾಲಿನ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ನಲ್ಲಿ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸುವಂತಹ ಮೊದಲ ಹೆಜ್ಜೆಯಾಗಿ ಈ ವರ್ಷ ನವೆಂಬರ್ 17ರಂದು ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಲಯನ್ಸ್ ಜಿಲ್ಲಾ ಮಟ್ಟದ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸುವಂತಹ ಮಹತ್ವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಅತ್ಯುತ್ತಮ ಸಂಘಟನಾ ಸಚಿವ ನಮ್ಮೆಲ್ಲರ ಧ್ವಜನ್ನ ಅಜಾಲ್ಮ ಹಾಗೂ ವ್ಯಕ್ತಿತ್ವದ ಮೂಲಕ ಗಮನ ಸೆಳೆಯುವ ಲಯನ್ ಅರುಣ್ ಕುಮಾರ್ ಹೆಗ್ಡೆ ಕೇಳಿದೆ. ನಮ್ಮೊಂದಿಗೆ ನಮ್ಮ ಜಿಲ್ಲೆಯ ಡಿಎಂಡಿ ಕೋಆರ್ಡಿನೇಟರ್ ಸತೀಶ್ ಶೆಟ್ಟಿ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಅತ್ಯಾಕರ್ಷಕ ವ್ಯಕ್ತಿತ್ವ, ಅತ್ಯುತ್ತಮ ಸಂಘಟನೆ ಹಾಗೂ ನೇರ ಪ್ರತಿಭೆಗಳಿಂದ ಎಲ್ಲ ಲಯನ್ಸ್ ಸದಸ್ಯರ ಮೆಚ್ಚಿನ ರೀಜನಲ್ ಚೇರ್ಪರ್ಸನ್ ಲಯನ್ ಎಂ ಹಿರಾಕರ್ ಶೆಟ್ಟಿ ಅವರನ್ನ ವಿನಯಪೂರ್ವಕವಾಗಿ ಸ್ವಾಗತಿಸಿ ವೇದಿಕೆಯಲ್ಲಿರುವ ಐವರು ಅತಿಥಿ ಕೋಸ್ಟ ಎಂಬಿಎಫ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸುನೀಲ್ ಕುಮಾರ್ ಶೆಟ್ಟಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಖಜಾಂಚಿ ದಯಾನಂದ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇನ್ನು ಸುಮಾರು ಸಮಾಜ ಸೇವೆಗೆ ತೊಡಗಿಕೊಂಡು ಉತ್ಸಾಹದಿಂದ ಕಾಯುತ್ತಿರುವ ಈ ಕ್ಲಬ್ನ ಅಧ್ಯಕ್ಷರಾಗಿರುವ ಗೌರಿ ಸಗರೆ, ಕಾರ್ಯದರ್ಶಿಯಾಗಿರುವ ರಘುವಂಶಿ, ಖಜಾಂಚಿಯಾಗಿ ಸುಧಾಕರ್ ಪಟಾಗಿ ಹಾಗೂ ಅವರ ಕುಟುಂಬದವರಿಗೂ ಹಾಗೆಯೇ ಇಲ್ಲಿನ ಪದಕ್ರಮಗಳು ಲಯನ್ಸ್ನ ಸಮಾಜ ಸೇವೆಗೆ ತೊಡಗಿಕೊಳ್ಳುವ ಎಲ್ಲ ಸದಸ್ಯರು ಹಾಗೂ ಅವರ ಕುಟುಂಬದವರಿಗೂ ಊರಿನ ಎಲ್ಲ ಲಯನ್ಸ್ ಅಭಿಮಾನಿಗಳಿಗೂ ಪೋಷಕರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಉಳಿದಂತೆ ಆಗಮಿಸಿರುವ ಎಲ್ಲ ಕ್ಲಬ್ಗಳ ಅಧ್ಯಕ್ಷರು, ಕಾರ್ಯದರ್ಶಿಯವರು, ಖಜಾಂಚಿಯವರು, ಸದಸ್ಯರು, ಕ್ಯಾಬಿನೆಟ್ ಸದಸ್ಯರು, ಜೋನಲ್ ಚೇರ್ ಪರ್ಸನ್ ಹಾಗೆಯೇ ಎಲ್ಲ ಲೈನ್ಸ್ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕ್ಲಬ್ ಸರ್ವತೋಮುಖ ಅಭಿವೃದ್ಧಿಯನ್ನು ಯಶಸ್ಸನ್ನು ಕಾಣಲಿ ಎಂದು ಹಾರೈಸುತ್ತಾ ನನ್ನ ಈ ಸ್ವಾಗತವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಲಾಂಗ್ ಲೈವ್ ಲಯನ್ಸ್ ಕ್ಲಬ್. ವಿಶ್ವನಾಥ್ ಶೆಟ್ಟಿಯವರ ಸನ್ಮಾನ್ಯ ಶ್ರೀ ಜಯಪ್ರಕಾಶ್ ಹೆಗಡೆಯವರು, ಲಯನ್ ಎನ್ ಎಸ್ ಹೆಗಡೆಯವರು, ಲಯನ್ ಸತೀಶ್ ಶೆಟ್ಟಿಯವರು, ಲಯನ್ ಇಂಜಿನಿಯರ್ ರತ್ನಾಕರ್ ಶೆಟ್ಟಿಯವರು, ಇವತ್ತು ಕಂಪು ಈ ಪರಿಸರದಲ್ಲಿ ನಮ್ಮ ರತ್ನಾಕರ್ ಶೆಟ್ಟರು ಮತ್ತೆ ಅವರ ಟೀಮ್ ಇವತ್ತು ಕಂಪನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಶಿವಶಾಂತಿ ಅವರ ಕಬ್ಬಿನಿಂದ ಪ್ರಾಯೋಜಿಸಲ್ಪಟ್ಟಂತ ಕಬ್ಬಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಪ್ರಧಾನರೇ, ನಮ್ಮ
ನೆಚ್ಚಿನ ಮಾಜಿ ಮೆಂಬರ್ ಆಫ್ ಪಾರ್ಲಿಮೆಂಟ್ನ ದೇವರಾಜ ಶೆಟ್ಟಿ ಅವರೇ, ನಮ್ಮ ಪ್ರಥಮ ಜಿಲ್ಲಾ ಗೌರ್ನರ್ ಚೆನ್ನಬೆಟ್ಟಿ ಅವರೇ, ಮೊಳಗಡಿ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಅಧ್ಯಕ್ಷರು ಕಾರ್ಯದರ್ಶಿ ಪ್ರಧಾನರೇ, ಮತ್ತೆ ಈ ಒಂದು ಕಂಪಿನ ಎಕ್ಸ್ಟೆನ್ಷನ್ ಚೇರ್ಮನ್ ರತ್ನಾಕರ್ ಶೆಟ್ಟಿ, ಜಿಎಂಪಿ ಲೀಡರ್ ನನ್ನ ಮಿತ್ರರು ಸತೀಶ್ ಶೆಟ್ಟಿ, ನನ್ನ ಮಾರ್ಗದರ್ಶಕರಾದ ಅರುಣ್ ಕುಮಾರ್ ಹೆಗ್ಡೆ ಅವರೇ, ಈ ರೀಜನ್ನ ರೀಜನ್ ಚೇರ್ಮನ್ ದಿನಕರ್ ಶೆಟ್ಟಿ ಅವರೇ, ಜೋನ್ ಚೇರ್ಮನ್ ಅವರೇ, ವೇದಿಕೆ ಮುಂಭಾಗದಲ್ಲಿರುವ ನನ್ನ ಮಿತ್ರರಾದ ಉದಯ ಕುಮಾರ್ ಶೆಟ್ಟಿ, ಇಂಜಿನಿಯರ್ ರಮಾನಂದ್ರೆ, ನಿರಂಜನ್ ಅವರೇ, ಬೇರೆ ಬೇರೆ ಕಬ್ಬಿಂದ ಬಂದ ನಮ್ಮ ಲಯನ್ಸ್ ಕುಟುಂಬದ ಸರ್ವ ಸದಸ್ಯರೇ, ತಮಗೆಲ್ಲರಿಗೂ ನನ್ನ ಶುಭಕಾಮನೆಗಳನ್ನು ತಿಳಿಸುತ್ತಾ, ಈಗಾಗಲೇ ರತ್ನಾಕರ್ ಶೆಟ್ಟಿ ಹಲವಾರು ಕ್ಲಬ್ಗಳನ್ನು ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕ್ಲಬ್ಗಳನ್ನು ಮಾಡಿದರೆ ಅವರಿಗೊಂದು ಅವಾರ್ಡ್ ಕೊಡುದು ಅಂತಿದ್ರೆ, ಮೊದಲನೇ ಅವಾರ್ಡ್ ನಮ್ಮ ಜಿಲ್ಲೆಯಲ್ಲಿ ಮಧುಸೂದನ ಹೆಗ್ಡೆ ಅವರಿಗೆ ಹೋಗಬೇಕು, ಎರಡನೇ ಅವಾರ್ಡ್ ಇದ್ರೆ ಅದು ನಮ್ಮ ರತ್ನಾಕರ್ ಶೆಟ್ಟಿಗೆ ಹೋಗಬೇಕು. ಯಾಕಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಹೆಚ್ಚಿನ ಕ್ಲಬ್ಗಳನ್ನು ಮಾಡಿದವರು ಮಧುಸೂದನ ಹೆಗ್ಡೆ ಅವರು, ಮತ್ತೆ ನನ್ನ ಮಿತ್ರರಾದ ರತ್ನಾಕರ್ ಶೆಟ್ಟಿ ಅವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಒಂದು ಪದಗ್ರಾಮದಲ್ಲಿ ನಡೆಸಲಿಕ್ಕೆ ಅಂತ ಬಂದಿದ್ದ ನಮ್ಮ ಮಿತ್ರರಾದ ಎನ್ಎಂಗೆ ಅವರು, ಅವರು ಈ ಸಲ ಮತ್ತು ಹೋದ ಸಲ ಹಲವಾರು ಪದಗ್ರಹಣಗಳನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರು ಪದಗ್ರಹಣದ ಪುರೋಹಿತರು ಅಂತ ಹೇಳಿದ್ರು, ಪುರೋಹಿತರಾಗಿ ಪುರೋಹಿತರು ಮಹಾಪುರೋಹಿತರು ಅಂತ ಹೇಳಿದ್ದೆ ನಾನು ಅವರಿಗೆ ತುಂಬಾ ಸಂತೋಷ ಪಡ್ತಿದ್ದೆ. ಯಾಕಂತ ಹೇಳಿದ್ರೆ ಅವರನ್ನು ಪುರೋಹಿತಿಗೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಆ ಕಬ್ಬ ಉತ್ತಮ ಉತ್ತರೋತ್ತರ ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂತ ಹೇಳಿದ್ರೆ ಕಬ್ಬಿನ ಬಗ್ಗೆ ಲಾಯಿಸಮಿನ ಬಗ್ಗೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಹೇಳುವಂತಹ ಒಂದು ಪುರೋಹಿತ್ಯವನ್ನು ಮಾಡುವ ಪದಗ್ರಹಣ ಮಾಡುವಂತಹ ಒಂದು ವ್ಯಕ್ತಿ ಇದ್ರೆ ನಮ್ಮ ಎನ್ಎಂಎಲ್ಎ ಅವರು, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇನೆ. ಮತ್ತೊಬ್ಬರು ನಮ್ಮ ಒಬ್ಬರು ಮಿತ್ರರಿದ್ದಾರೆ, ಅವರು ಹಾರಾಡಿ ಬಿದ್ದಲ್ಪಟ್ಟೆ ಕಬ್ಬು ಓಪನ್ ಆಯಿತು, ಆ ವರ್ಷ ಅವರು ಪ್ರೆಸಿಡೆಂಟ್ ಆದರು, ಮರು ವರ್ಷದಲ್ಲಿ ಜೋನ್ ಚೇರ್ಮನ್ ಆದರು, ಅದನ್ನು ಮರು ವರ್ಷದಲ್ಲಿ ರೀಜನ್ ಚೇರ್ಮನ್ ಆದೊಬ್ಬ ಏಕೈಕ ವ್ಯಕ್ತಿ ಇದ್ರೆ ಅದು ನಮ್ಮ ಉದಯ ಕುಮಾರ್ ಶೆಟ್ಟಿ, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಎನ್ಎಂಎಲ್ಎ ಅವರು ಲಯನ್ ಚೇರ್ಮನ್ ಬಗ್ಗೆ ಹೆಚ್ಚು ಮಾತಾಡ್ತಾರೆ, ಆದರೂ ನಾನು ನಮ್ಮ ಜಿಲ್ಲಾ ಗೌರ್ನರ್ ಲಯನ್ ಬಿಜಿ ಶೆಟ್ಟಿ ಬಗ್ಗೆ ಒಂದು ಎರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ನಮ್ಮ ಜಿಲ್ಲಾ ಗೌರ್ನರ್ ಈ ಸಲ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಲಯನ್ಸನ್ ನಲ್ಲಿ ಲೀಡರ್ಶಿಪ್ ಇರ್ಬೋದು, ಮೆಂಬರ್ಶಿಪ್ ಇರ್ಬೋದು, ಅಥವಾ ನಮ್ಮ ಜಿಲ್ಲೆಯಲ್ಲಿ ಸರ್ವಿಸ್ ಇರ್ಬೋದು, ಅದೆಲ್ಲವನ್ನು ಉತ್ತಮ ರೀತಿಯಲ್ಲಿ ಅವರು ಮಾಡಿದಂತಹ ಗೌರ್ನರ್ ಇದ್ರೆ ನಮ್ಮ ಬಿಜಿ ಶೆಟ್ಟಿ ಅಂತೇಳಿ ನಾನು ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಿದ್ದೇನೆ. ಈ ಸಲದ ಅವರ ಕಾರ್ಯಕ್ರಮಗಳಲ್ಲಿ 35ಕ್ಕೂ ಹೆಚ್ಚು ಎಂಬೆ ಒಂದು ಜಿಲ್ಲೆಗೆ ಕೊಟ್ಟಿದ್ದಾರೆ, 11ಕ್ಕೂ ಹೆಚ್ಚು ಒಳ್ಳೊಳ್ಳೆ ಕ್ಲಬ್ಗಳನ್ನು ಹೊಸ ಕ್ಲಬ್ಗಳನ್ನು ಕೊಟ್ಟಿದ್ದಾರೆ, ಒಳ್ಳೆ ಸೇವಾ ಕಾರ್ಯಕ್ರಮಗಳನ್ನು ಜಿಲ್ಲೆಗೆ ಕೊಟ್ಟಿದ್ದಾರೆ ಅಂತ ನಮ್ಮ ಬಿಜಿ ಶೆಟ್ಟಿ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಅಭಿನಂದಿಸ್ತಾ ಮೋರ್ ಹ್ಯಾಂಡ್ ಬೆಟರ್ ಸರ್ವಿಸ್ ಅಂತೇಳಿ ಈ ಸಲದ ಅವರು ಹನಿ ಹನಿ ಕುಡಿದ್ರೆ ಅಲ್ಲ ತೆನೆ ತೆನೆ ಕುಡಿದ್ರೆ ಬರಲ್ಲ ಅಂತಿರ್ತಾರೆ. ಅದೇ ರೀತಿ ನಮ್ಮ ಲಯನ್ಸ್ನಲ್ಲಿ ನಾವು ಸಣ್ಣ ಸಣ್ಣ ಕೆಲಸ ಕೂಡ ಮಾಡಿದ್ರು ಅದು ನಮ್ಮ ಜಿಲ್ಲೆಯಲ್ಲಿ ಹೋಗುವಾಗ ತುಂಬಾ ಕೆಲಸ ಆಗ್ತದೆ ಅಂತೇಳಿ ಹೇಳುತ್ತಾ ಎಲ್ಲರಿಗೂ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಹಿರಿಯರಾದ ಅರುಣ್ ಕುಮಾರ್ ಹೆಗ್ಡೆ ಅವರಿಗೂ ನಾನು ಇನ್ನೊಮ್ಮೆ ಅವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ನಮ್ಮ ಇನ್ನೊಂದು ನಮ್ಮ ಮಾಜಿ ಸಂಸದರಾದ ಜಯಪ್ರಕಾಶ್ ಹೆಗ್ಡೆ ಅವರ ಕೂಡ ನಾನು ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಅವಕಾಶ ಕಲ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಲಾಭವಿಲ್ಲ ಬಹುಶಃ ಲೈನ್ಸಿನ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ವೇದಿಕೆಯಲ್ಲಿರ್ತೇವೆ, ನಮ್ಮನ್ನೆಲ್ಲ ನೋಡಿ ನೋಡಿ ನಿಮಗೆ ಬೇಜಾರು. ಇವತ್ತಿನ ವೇದಿಕೆಯಲ್ಲಿ ಆಧರಿಸಿರುವಂತಹ ಒಂದು ವ್ಯಕ್ತಿ ಇದ್ದಿದ್ರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ಮೌಲ್ಯಾಂಕಗಳು ಮರೀಚಿಕೆಯಾಗಿ ನಮಗೆ ಭಾವಿಸ್ತಾ ಇರುವಂತಹ ಸಂದರ್ಭಗಳಲ್ಲಿ ಅದೊಂದು ನಂಬಸಂತೆ ಅಲ್ಲ, ಅದು ಇವತ್ತಿಗೂ ಆ ಮೌಲ್ಯಗಳಿಗೆ ತನ್ನದೇ ಆದಂತಹ ಮೌಲ್ಯ ಇದೆ. ಆ ಮೂಲಕ ಸಮಾಜ ಚಿಂತನೆಯಲ್ಲಿ ತನ್ನದೇ ಆದಂತಹ ವಿಶಿಷ್ಟಪೂರ್ಣ ವ್ಯಕ್ತಿತ್ವವನ್ನು ಹೊಂದಿದಂತ ಬಹುಶಃ ರಾಜಕಾರಣಿ ಅಂತ ಹೇಳಿದ್ರೆ ನಾನು ಅವನನ್ನ ಹಿಡಿದಿಟ್ಟಾಗುತ್ತದೆ.
ಒಂದು ಸಮಾಜ ಚಿಂತಕರಾಗಿ ಆ ಮೂಲಕ ಒಂದು ತನ್ನ ವ್ಯಕ್ತಿತ್ವಕ್ಕೆ ವಿಶೇಷವಾದಂತಹ ರೂಪವನ್ನು ಕೊಟ್ಟಂತ ಮಾಜಿ ಸಂಸದರು ಮಾಜಿ ಮಂತ್ರಿಗಳಾದಂತ ಜಯಪ್ರಕಾಶ್ ರೆಡ್ಡಿ ಅವರೇ, ಹಾಸಿಗರಾಗಿರುವ ಪ್ರಾಂತ್ಯ ಅಧ್ಯಕ್ಷರಾದಂತ ಲಯನ ದಿನಕರ್ ಶೆಟ್ಟಿ ಅವರೇ, ವಲಯಾಧ್ಯಕ್ಷರಾದಂತ ರವಿಕೇಂದ್ರ ಕೋಸ್ಟರ್ ಅವರೇ, ಈ ಕ್ಲಬ್ಬಿನ ಎರಡು ಆಧಾರ ಸ್ತಂಭಗಳು ಈ ವರ್ಷದ ಪ್ರವಾಹದಲ್ಲಿ ಎಷ್ಟು ಬ್ರಿಡ್ಜ್ಗಳು ಬಿದ್ದೋದನ್ನ ನಾವು ನೋಡಿದ್ದೇವೆ. ಆದ್ರೆ ಇದೆರಡು ಬ್ರಿಡ್ಜ್ನ ಈ ಕಂಬ ಮಾತ್ರ ಲೈನ್ ಜಿಲ್ಲೆ 300 ವರ್ಷೀಯ ಶಾಶ್ವತ ಕಂಬಗಳು. ಒಂದು ಆತುದಿಯಲ್ಲಿ ಇರುವಂತಹ ಲೈನ್ ರತ್ನಾಕರ್ ಶೆಟ್ಟಿ ಅವರು, ಇನ್ನೊಂದು ಈ ತೀರಲ್ಲಿ ಇರುವಂತಹ ಈ ಜಿಲ್ಲೆ ಅಮಿತಾಬ್ ಬಚ್ಚನ್ ಲೈನ್ ಅರುಣ್ ಕುಮಾರ್ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಹಾಗಿರುವಂತ ಈ ಪ್ರಾಂತ್ಯದ ವಿವಿಧ ಕ್ಲಬ್ಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಹಿರಿಯರೇ, ಸಂಪುಟ ಸದಸ್ಯರೇ, ಆಹ್ವಾನಿತರು ಬಂದು ನಿಂತರು. ರತ್ನಾಕರ್ ಶೆಟ್ಟಿ ಅವರು ನನ್ನ ಪರಿಚಯ ಮಾಡ್ತೇನೆ ಅಂತ ಹೇಳಿದ್ರು. ವಿಶೇಷವಾಗಿ ನನಗೆ ಕುಂದಾಪುರದ ಎಲ್ಲ ಕ್ಲಬ್ಗಳು ನನ್ನ ತವರು ಮನೆ ಇದ್ದ ಹಾಗೆ ನಾನು ಹಿಂದೆಲ್ಲ ಹೇಳ್ತಾ ಇದ್ದೆ. ನಾನು ಈ ಪ್ರದೇಶಕ್ಕೆ ಬರೋದು ಅಂತ ಹೇಳಿದ್ರೆ ಮದುವೆ ಮಾಡಿರತಕ್ಕಂತ ಹೆಣ್ಮಗಳಿಗೆ ತವರು ಮನೆಗೆ ಹೋದಾಗ ಎಷ್ಟು ಸಂತೋಷ ಆಗ್ತದೋ ಆ ಸಂತೋಷವನ್ನು ನಾನು ಕಳೆದ ಹಲವಾರು ವರ್ಷಗಳಿಂದ ಅನುಭವಿಸ್ತಾ ಇದ್ದೇನೆ. ಲೈನ್ಸ್ನ ನಿಜವಾದ ಅರ್ಥ ಅಂತ ಹೇಳಿದ್ರೆ ನಾನು ಮುಂದವರ ಬಾಳಿಗೆ ಸಾಂತ್ವನವನ್ನು ಹೇಳುದು, ಬೆಂದ ಹೃದಯಗಳಿಗೆ ಸಾಂತ್ವನ ಹೇಳುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ. ಅದರ ತಾತ್ಪರ್ಯವನ್ನ ಲೈನ್ಸ್ ಕ್ಲಬ್ ಮೊಳಗಿ ಶಿವಶಾಂತಿ ನಿರಂತರವಾಗಿ ಮಾಡುವ ಮೂಲಕ ಈ ಪ್ರದೇಶದಲ್ಲಿ ತನ್ನದೇ ಆದಂತ ಒಂದು ಪ್ರತಿಷ್ಠೆ ವರ್ತನೆ ಮಾಡುವ ಮೂಲಕ ಲೈನ್ಸ್ನ ಬೆಳವಣಿಗೆಗೆ ನಿರಂತರವಾಗಿ ಶ್ರಮಿಸ್ತಾ ಇದೆ. ಲೈನ್ಸ್ ಕ್ಲಬ್ ಮೊಳಗಿ ಶಿವಶಾಂತಿಯ ಸ್ಥಾಪಕತ್ವದಲ್ಲಿ ಬಹುಶಃ 5-6 ಕಲ್ಪನಾಕಾದ 2-3 ವರ್ಷಗಳಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಅದು ಲೈನ್ಸ್ ಕ್ಲಬ್ ಹಾಲಾಗಿರ್ಬೋದು, ಶಂಕರನಾರಾಯಣ ಇರ್ಬೋದು, ಸಿದ್ದಾಪುರ ಜನಸಾಲೆ ಇರ್ಬೋದು, ಅಥವಾ ಕುಂದಾಪುರ ಕೋಸ್ಟಲ್ ಇರ್ಬೋದು, ಇದೀಗ ಕೋಟಿ ಕಾಳವಾಗಿರ್ಬೋದು. ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಕಳೆದ 3 ವರ್ಷಗಳಲ್ಲಿ 5 ಕ್ಲಬ್ಗಳನ್ನ ಸ್ಥಾಪನೆ ಮಾಡಿದ ಬಹುಶಃ ಲೈನ್ಸ್ ಕ್ಲಬ್ ಮೂಲಕ ಏಕೈಕ ಕ್ಲಬ್ ಇದ್ದ ಮೊಳಗಿ ಶಿವಶಾಂತಿಯಲ್ಲಿ ನಮ್ಮ ಹೆಮ್ಮೆ ಪಟ್ಟಿದ್ದೇವೆ. ಯಥಾರಾಜ ತಥಾ ಪ್ರಜಾ ಅಂತ ಹೇಳಿದ್ರು ರಾಜ್ಯ ಲೈನ್ಸ್ ಕ್ಲಬ್ ಮೊಳಗಿ ಶಿವಶಾಂತಿ ಬಹುಶಃ 4 ವರ್ಷಗಳಿಂದ ಲೈನ್ಸ್ ಕ್ಲಬ್ ಹಾಲಾಗಿ ಬಿಟ್ಟುಕಟ್ಟೆಯನ್ನು ಪ್ರಾರಂಭಿಸಿತು. ನಾನು ಇಲ್ಲಿ ಬಂದಾಗ ಉದಯ ಕುಮಾರ್ ಶೆಟ್ಟಿ ಹತ್ರ ಮಾತಾಡ್ತಾ ಇದ್ದೆ. ಒಬ್ಬ ಲಯನ್ ಕೇವಲ 4 ವರ್ಷದಲ್ಲಿ ಇನ್ನು ಸೆಕೆಂಡ್ ವೈಸ್ ಗವರ್ನರ್ ಆಗಲಿಕ್ಕೆ ಮಾತ್ರ ಬಾಕಿ, ಮನಸ್ಸು ಮಾಡಿದ್ರೆ 3 ವರ್ಷನೇ ಆಗ್ಬೋದು. ಅಷ್ಟರ ಮಟ್ಟಿಗೆ ಇವತ್ತಿನ 20-20 ಕ್ರಿಕೆಟ್ಗಳಾಗಿ ಒಂದು ಕಾಲದಲ್ಲಿ ನಮಗೆ ಈ ಟೆಸ್ಟ್ ಕ್ರಿಕೆಟ್ಗಳು, ಒನ್ ಡೇ ಕ್ರಿಕೆಟ್ಗಳ ಬಗ್ಗೆ ನಾವು ಆಸಕ್ತಿಯನ್ನು ಹೊಂದಿದ್ದೆವು. ಇವತ್ತೇನಾಗಿದೆ ಕೇಳಿದ್ರೆ ಬೆಳವಣಿಗೆ ಸಾಫ್ರಾನ್ ಅಂತ ಹೇಳಿದಾಗೆ ನಾವು ಈ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಎಷ್ಟು ಫಾಸ್ಟ್ ಆಗಿ ಹೋಗ್ತೇವೆ ಅಷ್ಟು ಸೇವೆಗಳನ್ನು ಸಲ್ಲಿಸಲಿಕ್ಕೆ ಸಾಧ್ಯ. ಆ ರೀತಿ ಆದಂತಹ ಕ್ಲಬ್ ಅನ್ನು ಪ್ರಾರಂಭದ ಹಂತದಲ್ಲಿ ಕೊಟ್ಟಂತ ಒಂದು ಸಂಸ್ಥೆ ಇದೆ ಲೈನ್ಸ್ ಕ್ಲಬ್ ಒಳಗೆ ಶಿಕ್ಷಣ. ತದನಂತರ ದಿವಸಗಳಲ್ಲಿ ಏನಾಗಿದೆ ಇದೆಲ್ಲ ಇತಿಹಾಸವಾಗಿದೆ. ಆ ಇತಿಹಾಸವನ್ನು ನಾನು ಮತ್ತೆ ಮತ್ತೆ ತಮಗೆ ಹೇಳಲಿಕ್ಕೆ ಬಯಸುತ್ತಿಲ್ಲ, ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಆ ಇತಿಹಾಸಗಳ ನೆನಪಿರುತ್ತೆ. ಲೈನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ನಾವು ಮತ್ತೆ ಮತ್ತೆ ಹೇಳಬೇಕಾದಂತ ಅವಶ್ಯಕತೆ ಇದೆ. 1911 ಪ್ರಾರಂಭವಾದಂತಹ ಈ ಸಂಸ್ಥೆ ಕಳೆದ 102 ವರ್ಷಗಳಲ್ಲಿ ಜಗತ್ತಿನ 210 ರಾಷ್ಟ್ರಗಳಲ್ಲಿ ಸುಮಾರು 14,80,000 ಜನ ಅಹೋರಾತ್ರಿ ಪರೋಪಕಾರತ್ವ ನಿಧಂ ಸೇವೆ ಮಂತ್ರಗಳನ್ನು ಪ್ರಾಮಾಣಿಕವಾಗಿ ಧರೆಗಿಳಿಸಿದಂತ ಒಂದು ವರ್ಗ ಇದೆ ರಾಷ್ಟ್ರಗಳನ್ನ ನಾವು ಬೆನ್ನು ತಟ್ಟಿ ಹೇಳ್ಕೊಂಡು. ಬಹುಶಃ ಇತ್ತೀಚಿನ ದಿನದಲ್ಲಿ ರಾಜ್ಯದಾದ್ಯಂತ ದೇಶದಾದ್ಯಂತ ಹಲವಾರು ಪ್ರವಾಹಗಳಿಗೆ ನೆರೆಗಳಿಗೆ ಕೇವಲ 24 ಗಂಟೆಗಳಿವೆ. ಬಹುಶಃ ಯಾವ ಸರ್ಕಾರವೂ ಸಹ ಸ್ಪಂದಿಸಲು ಸಾಧ್ಯ ಆಗದಿದ್ದಂತಹ ಸಂದರ್ಭದಲ್ಲಿ ಕನಿಷ್ಠ 10,000 ಇನ್ವೆಸ್ಟ್ ಡಾಲರ್ಗಳನ್ನ ಜನರಿಗೆ ಬೇಕಾದಂತಹ ಅತ್ಯಗತ್ಯವಾದಂತಹ ವಸ್ತುಗಳನ್ನು ನೀಡುವುದಕ್ಕೆ ಲೈನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ನೇರವಾಗಿ ಮುಂದೆ ಬಂದಿದೆ. ಬಹುಶಃ ಇತ್ತೀಚಿನ ದಿನಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಲೈನ್ಸ್ ಕ್ಲಬ್ಗಳು ನಿರಂತರವಾಗಿ ಬೇರೆ ಬೇರೆ ಅಗತ್ಯ ಇರುವಂತಹ ವಸ್ತುಗಳನ್ನ ಪೂರೈಕೆ ಮಾಡುವ ಮೂಲಕ ನಮಗೆ ಜನರ ಒಂದು ಮಾನವೀಯ ಕಳಕಳಿಯನ್ನು ತೋರ್ಪಡಿಸಿದೆ. ನಮ್ಮ ಜಿಲ್ಲೆಯಲ್ಲಿ ಸಹ ನಮ್ಮ ಜಿಲ್ಲಾ ಗವರ್ನರ್ ಕೊಟ್ಟಂತ ಕರೆಗೆ ಒಪ್ಪಿಕೊಟ್ಟು ಕೇವಲ 24 ಗಂಟೆಗಳಲ್ಲಿ ಸುಮಾರು 2,10,000 ರೂಪಾಯಿಗಳನ್ನು ನಾವು ಸಂಗ್ರಹಿಸಿ ನೆರೆ ಪೀಡಿತ ಪ್ರದೇಶಕ್ಕೆ ಕಳಿಸಿದ್ದೇವೆ ಅಂತ ಹೇಳಿದ್ರೆ ನಮ್ಮದನ್ನು ನಾವು ಅನಿವಾರ್ಯತೆ. ಆ ಹಿನ್ನೆಲೆಯಲ್ಲಿ
Lions Club International and Trade is one of the biggest, largest and the greatest organization all over the world. ಇವತ್ತು ಯು ಎನ್ ಗಳಿಗೆ ಕಾನೂನು ಸಿಗದಂತ ರಾಷ್ಟ್ರಗಳಲ್ಲಿ ಸಹ ನಾವು ಒಂದು ಅಸ್ತಿತ್ವವನ್ನು ಸ್ಥಾಪಿಸಿದ್ದೆ. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ 1940 ನಂತರ ನಾವು ವಿಶ್ವಶಾಂತಿಗಾಗಿ ಮಾಡಿರುವಂತಹ ಹೋರಾಟವನ್ನು ಮಾಡಿಕೊಂಡು ನಮಗೆ ಕಾಯಂ ಸದಸ್ಯತ್ವವನ್ನು, ಇವತ್ತು ಜಗತ್ತಿನಲ್ಲಿ ವಿಶ್ವಸಂಸ್ಥೆಯಿಂದ ಕಾಯಂ ಸದಸ್ಯತ್ವವನ್ನು ಪಡ್ಕೊಂಡಂತ ಒಂದು ಸಂಸ್ಥೆ ಆಗುತ್ತೆ, ಅದು ನಮ್ಮ ನಿಮ್ಮ ಸಂಸ್ಥೆ ಆದಂತ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್. ಈ ಒಂದು ಸಂಸ್ಥೆಯ ಅಂಗವಾಗಿ ನಾವು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆ ಮೂಲಕ ನಮ್ಮ ಬದುಕಿನಲ್ಲಿ ನಾವು ಧನ್ಯತೆಯನ್ನು ಕಂಡುಕೊಳ್ತಾ ಇದ್ದೇವೆ ಅಂತ ಒತ್ತಿ ಎತ್ತಿ ಹೇಳುವ ಮೂಲಕ ನಾವು ಈ ಸಂದರ್ಭದಲ್ಲಿ ಈ ಹೊಸದಾಗಿ ಸೇರ್ತಾ ಇರುವಂತಹ ಕೋಳಿ ಕಾಲದ ಸದಸ್ಯರನ್ನ ಅಭಿನಂದಿಸಬೇಕಂತ ನಮ್ಮೆಲ್ಲ ರಾಜ್ಯ ಕರ್ತೀರ ಸ್ನೇಹಿತರು. ಒಂದು ಊರಿನಲ್ಲಿ ಒಂದು ಸಣ್ಣ ಗೂಡಂಗಡಿ ಇತ್ತು. ಎಲ್ಲ ಹಳ್ಳಿಗಳಾಗಿ ಆ ಗೂಡಂಗಡಿಗೆ ಅಥವಾ ಸಣ್ಣ ಅಂಗಡಿ ಅಂತ ಕೆಲಸ ಏನು ಅಂತ ಹೇಳಿದ್ರೆ, ಅವ ಯಾವಾಗ ಬೇಕೋ ಅವಾಗ ಸಾಮಾನುಗಳನ್ನ ಪಟ್ಟಣದ ದೊಡ್ಡ ಅಂಗಡಿಗೆ ಹೋಗಿ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ಆ ಊರಿನಲ್ಲಿ ಮಾರಾಟವನ್ನು ಮಾಡುವಂತ. ಹಳ್ಳಿಯ ಅಂಗಡಿಯವನಾದ್ರಿಂದ ಅವನ ಪ್ರತಿ ಸಲ ಹೋಗ್ಬೇಕಾದ್ರೆ 1 kg ಬಟರ್ನ ಊರಿನ ಬೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ಪಟ್ಟಣದ ಅಂಗಡಿಗೆ ಕೊಟ್ಟು ಅಲ್ಲಿಂದ ಸಾಮಾನುಗಳನ್ನು ನಿರಂತರವಾಗಿ ತೆಗೆದುಕೊಂಡು ಬಂದು ಅವನ ವ್ಯಾಪಾರವನ್ನು ಮಾಡ್ತಾ ಇದ್ದ. ಹಲವಾರು ವರ್ಷಗಳ ಕಾಲ ಇದು ನಡೀತಾ ಇತ್ತು. 1 kg ಬಟರ್ನ ತೆಗೆದುಕೊಂಡು ಅಲ್ಲಿ ಕೊಡು, ಅದಕ್ಕೆ ಬೇಕಾದಂತ ಸಾಮಾನುಗಳನ್ನು ತಗೊಂಡ್ಬಂದು ಇಲ್ಲಿ ಮಾರಾಟವನ್ನು ಮಾಡುವಂತದ್ದು. ಶ್ರೀಮಂತವಾದಂತ ಈ ಪಟ್ಟಣದ ಅಂಗಡಿಯವ ಯಾವಾಗಲೂ ಅದನ್ನ 1 kg ತೂಕ ಮಾಡಿರಲಿಲ್ಲ. ಪ್ರಾಮಾಣಿಕವಾಗಿ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾನೆ, ಆದ್ದರಿಂದ ನನಗೆ 1 kg ಬಟರನ್ನೇ ಕೊಡ್ತಾ ಇದ್ದಾನೆ ಅಂತ ನಂಬಿಕೆ ಅವನಲ್ಲಿ. ಹಲವಾರು ವರ್ಷಗಳ ನಂತರ 1 ದಿವಸ ನೋಡೋಣ ಇವನ 1 kg ಬಟರ್ ಉಂಟಾ ಇಲ್ಲ ನೋಡ್ಬೇಕಂತ ಹೇಳಿ ಅದರ ಬಗ್ಗೆ ನಾನು ಪರೀಕ್ಷೆ ಮಾಡಿದಾಗ ಕೇವಲ 900 ಗ್ರಾಂ ಮಾತ್ರ ಬಟರ್ ಇರುವಂತದ್ದು ಅವನಿಗೆ ಕಂಡು ಬರ್ತದೆ. ಮುಂದಿನ ಸಲ ಸಣ್ಣ ಅಂಗಡಿಯವ ದೊಡ್ಡ ಅಂಗಡಿಗೆ ಬಂದು ನನಗೆ ಸಾಮಾನು ಬೇಕಂತ ಹೇಳಿ 1 kg ಬಟರ್ ಅನ್ನು ಕೊಟ್ಟಾಗ ದೊಡ್ಡ ಅಂಗಡಿಯ ಶ್ರೀಮಂತ ಮಾಲೀಕ ಇವನಿಗೆ ಸಾರಸಗಾಟ ಬಯಬಿಡ್ತಾನೆ. ನಿಮ್ಗೆ ಏನಾದ್ರೂ ಮನಸ್ಸುಂಟ ಈ ರೀತಿಯಾದಂತ ವ್ಯವಹಾರ ಮಾಡೋದು, ನಾನಿನ್ನ ನಂಬಿದ್ದು ನಂಬಿದವನಿಗೆ ನನಗೆ ಈ ರೀತಿಯಾದಂತ ಚಾಪನ ಆಗ್ತಾ ಇದೆ, 1 kg ಬಟರ್ ಅಂತ ಹೇಳಿ ನೀನು ಕೇವಲ 900 ಗ್ರಾಮ್ ಮಾತ್ರ ಕೊಡ್ತಾ ಇದ್ದೀನಿ, ಈ ರೀತಿ ಅನ್ಯಾಯವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಸತ್ಯವನ್ನೇ ನಂಬಿದಂತ ಆ ಹಳ್ಳಿಯ ಬಡ ಸಮಾಜ ಸೇವಕನೋ ಅಥವಾ ಬಡ ವ್ಯಾಪಾರಿಯೋ ಒಂದು ಮಾತನ್ನ ಹೇಳ್ತಾನೆ, ನನ್ನತ್ರ ಕೇವಲ ತೂಕ ಮಾತ್ರ ಇದೆ, ಆ ತೂಕವನ್ನ ಮಾಡಲಿಕ್ಕೆ ಬೇಕಾದಂತ ಆ ಕಿಲೋದ ಕಲ್ಲುಗಳು ನನ್ನ ಅಂಗಡಿಯಲ್ಲಿ ಇಲ್ಲ, ನಾನು ಅತ್ಯಂತ ಬಡವನ. ಸ್ವಾಮಿ ನನ್ನನ್ನು ನಂಬ್ತಿರೋ, ಪ್ರತಿ ಸಲ ನೀವು ಏನು ನನಗೆ 1 kg ಅಂತೇಳಿ ಸಕ್ಕರೆ ಕೊಡ್ತೀರೋ ಅದನ್ನು ನಾನು ಒಂದು ಕಡೆ ಇಡ್ತೇನೆ, ಅದಕ್ಕೆ ಸರಿಯಾದಂತ ಬಟರನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ, ಆ ಮೂಲಕ ನಾನು ನನ್ನ ವ್ಯಾಪಾರವನ್ನು ನಡೆಸ್ಕೊಂಡು ಬಂದಿದ್ದೇನೆ. ಸ್ನೇಹಿತರೆ, ಸಮಾಜಕ್ಕೆ ನಾವು ಏನನ್ನ ಕೊಡ್ತೇವೋ ಅಷ್ಟು ನಮಗೆ ಪ್ರಾಮಾಣಿಕವಾಗಿ ವಾಪಸ್ ಸಿಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಸಮಾಜದಿಂದ ನಾವು ಏನನ್ನೆಲ್ಲ ಬಯಸ್ತೇವೆ, ಇಲ್ಲ ನಮಗೆ ಸಮಾಜ ಎಲ್ಲ ಕೊಡ್ಬೇಕಂತ. ವಾಟ್ ವಾಟ್ ಡೂಯಿಂಗ್ ಫಾರ್ ದ ನೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಅದರ್ ದನ್ ವಾಟ್ ಯು ಆರ್ ಡೂಯಿಂಗ್. ದೇಶಕ್ಕೆ ನೀನು ಏನ್ ಮಾಡ್ತಾ ಇದೆ ಅಂತ ಬಹಳ ಮುಖ್ಯ, ದೇಶ ನಿಮ್ಗೆ ಏನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ನೀನು ಯಾವ ಚಿಂತನೆ ಮಾಡಬಾರ್ದು ಅಂತ ಹೇಳೋದನ್ನ ಅದು ಅಭಿನಂದಿತ ಹೇಳಿದ್ನೇ. ಮನುಷ್ಯ 80 ಲಕ್ಷ ಜೀವಚರಗಳಲ್ಲಿ ಅತ್ಯಂತ ಬುದ್ಧಿಜೀವಿ ಅಂತ ಹೇಳೋದನ್ನ ನಮ್ಗೆಲ್ಲರಿಗೂ ಗೊತ್ತಿದೆ. ಮನುಷ್ಯ ಮಾತ್ರ ಕೇವಲ ಪ್ರಾಣಿಯಾಗಿ ಬದುಕಿದ್ರೆ ನಮ್ಮ ಈ ಬದುಕಿಗೆ ನಾವು ಸಾರ್ಥಕತೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಆದುದರಿಂದ ಈ ಮೂಲಕವಾಗಿ ನಮಗೆ ದೇವರೇನು ಒಳ್ಳೆಯದನ್ನು ಕೊಡ್ತಿದ್ದಾನೆ, ಆ ಮೂಲಕ ಸಮಾಜಕ್ಕೆ ಒಳ್ಳೆಯದನ್ನು ನೀಡುವ ಮೂಲಕ ಕೆರೆಯ ಗಿಡಕ್ಕೆ ಕೆರೆಗೆ ಚೆಲ್ಲುವ ಮೂಲಕ ನಮ್ಮ ಬದುಕನ್ನು ಧನ್ಯತೆ ಕ್ಷಣವನ್ನು ಮಾಡಿಕೊಳ್ಳಿಕ್ಕೆ ಇಂಥ ಒಂದು ಲೈನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ನಮಗೆ ಮಾರ್ಗದರ್ಶನ ನೀಡ್ತಾ ಇದೆ. ಆ ಮೂಲಕವಾಗಿ ನಮ್ಮ ಬದುಕಿನಲ್ಲಿ ಶ್ರೇಷ್ಠತೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ. ಒಬ್ಬ ಅಂಧ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾನೆ, ದೇವರಿಗೆ ಕೈ ನೀಡಬೇಕಂತ ಜನರನ್ನು ಕೇಳ್ತಾರೆ. ನಿಮಗೆ ಕಣ್ಣೇ ಕಾಣುತ್ತಿಲ್ಲ, ನೀವು ದೇವರಿಗೆ ಹೇಗೆ ಕಾಣುತ್ತೆ ಪ್ರಪುಣ್ಯಾತ್ಮ, ದೇವರಿಗೆ ಹೇಗೆ ಕಾಣ್ತಾರೆ ಅಂತ ಹೇಳುವಂತ ಅಪಹಾಸ್ಯದ ನಗೆ ನುಡಿಗಳನ್ನ ಅವನಿಗೆ ಹೇಳ್ತಾರೆ. ಒಂದು ಮಾತನ್ನ ಆತ ಹೇಳ್ತಾನೆ, ನಾನು ದೇವರನ್ನು ನೋಡಲಿಕ್ಕೂ ಸಹ ದೇವರು ನನ್ನನ್ನು ನೋಡ್ತಾರಲ್ವ, ಆತ್ಮವಿಶ್ವಾಸ ನನ್ನನ್ನು ನನ್ನಂತೊಬ್ಬ ಸಾಮಾನ್ಯ ಲಯನ್ಸ್ ವ್ಯಕ್ತಿ ಈ ವೇದಿಕೆಯಲ್ಲಿ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗದಿದ್ದು ಕೇವಲ
ಈ ಕಾರ್ಯಕ್ರಮದಲ್ಲಿ ಈ ಒಂದು ನೂತನ ಕ್ಲಬ್ನ ಪದಗ್ರಹಣ ಮಾಡಿ ನಾನು ಬಹಳ ಹೆಮ್ಮೆಯನ್ನು ಪಡ್ಕೊಳ್ತಾ ಇದ್ದೀನಿ. ಅತ್ಯಂತ ಪ್ರಾಜ್ಞರು ಸಂಸ್ಕೃತಿ ಪಟ್ಟುಕೊಳ್ಳಾದಂತಹ ಜಯಪ್ರಕಾಶ್ ಹೆಗ್ಡೆ ಅವರ ಮುಂದೆ ನನ್ನಂತ ಈ ಮಾತುಗಳು ಭಾಷೆ ಆಗ್ಬೋದು ಅಂತ ಒಂದು ಅರ್ಥದಲ್ಲಿ ಇನ್ನು ಹೆಚ್ಚೆಚ್ಚು ನಾನು ಈ ಕುರಿತು ಏನನ್ನು ಹೇಳದೆ ಇವತ್ತು ನನಗೆ ಕೊಟ್ಟಂತ ಒಂದು ಅತ್ಯಂತ ಅಮೂಲ್ಯವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಅವರೆಲ್ಲ ನಮ್ಮನ್ನು ಪಡ್ಕೊಂಡು ನಾನು ನನ್ನ ಹೆಜ್ಜೆಯನ್ನು ಮುಂದಿಡ್ತಾ ಇದ್ದೀನಿ. ಲೈನ್ಸ್ ಕ್ಲಬ್ ಕೋರ್ಟಿಕಾ ಅವರದ ನೂತನ ಪದಾಧಿಕಾರಿಗಳ ಈ ಒಂದು ಪದಗ್ರಹಣ ವರ್ಷಗಳ ಮೂರು ತಿಂಗಳ ಹಿಂದೆ ಜೂನ್ ತಿಂಗಳಲ್ಲಿ ಈಗಾಗಲೇ ವಿಶ್ವನಾಥ್ ಶೆಟ್ಟಿ ಹೇಳಿದಾಗೆ ಲಯನ ಇಂಜಿನಿಯರ್ ರತ್ನಾಕರ್ ಶೆಟ್ಟಿ ಅವರು ಮನಸ್ಸು ಮಾಡಿದ್ರೆ ವರ್ಷಕ್ಕಂತ ಕ್ಲಬ್ ಅನ್ನು ಕೊಡ್ತಾರೆ. ಹಾಗಾಗಿ ಅವರ ಆರೋಗ್ಯವರಿಗೆ ಕೈ ಕೊಡುವುದರಿಂದ ನಾನು ಸ್ವಲ್ಪ ಬಚಾವಾಗಿದ್ದೆ ನಮ್ಮ ಸಿಗುವುದ ಆಸೆ ಇದ್ದೇನೆ. ಅಷ್ಟರ ಮಟ್ಟಿಗೆ ಅವರ ಚಾಕೆ ಶಕ್ತಿ ಇವತ್ತು ಅವ್ರು ಮಾಡಿದ್ರು ಬಂದಾಗ ಹೇಳ್ತಾ ಇದ್ರು ನಮ್ಗೆ ಅವ್ರ ಮೇಲೆ ಕಲಿಕರದಿಂದ ನಾವು 5 ಗಂಟೆಗೆ ಬಂದು ಕೆಲಸ ಮಾಡ್ತಾ ಇದ್ದೇವೆ. ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ಅವರ ಧರ್ಮಪತ್ನಿಯವರು ನನಗೆ ಮಾತಷ್ಟು ಇದ್ದಾಗ ಅಷ್ಟು ನನ್ನ ಯಾವಾಗ ಬಹಳ ಪ್ರೀತಿಯಿಂದ ಕಳೆದ 3-4 ವರ್ಷದಿಂದ ನನ್ನ ಹರಿಸ್ತಾ ಇದ್ದಾರೆ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ರತ್ನಾಕರ್ ಶೆಟ್ಟಿ ಅಂತ ಸ್ವಲ್ಪ ಜನ ನಮ್ಗೆ ಸಿಕ್ಕಿದ್ರು ಅಂತ ಹೇಳಿದ್ರೆ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಸ್ವಾಮಿ ವಿವೇಕಾನಂದರು 150 ವರ್ಷಗಳ ಹಿಂದೆ ಒಂದು ಕನಸನ್ನು ಕಂಡಿದ್ರು, ನಮಗೆ ಕೇವಲ 5 ಯುವಕರನ್ನು ಕೊಡಿ, ಐ ಆಮ್ ಗೋಯಿಂಗ್ ಟು ಬಿಲ್ಡ್ ದ ನೇಷನ್ಸ್, ಓನ್ಲಿ 5 ಮಿನಿಟ್ಸ್ ಕ್ಯಾನ್ ಸಫಿಷಿಯಂಟ್ ಟು ಬಿಲ್ಡ್ ದ ನೇಷನ್ಸ್, ಅದರ್ಸ್ ಕ್ಯಾನ್ ನಾಟ್ ಅಂತ ಹೇಳಿ ವೀರವೇಶದಲ್ಲಿ ಕೌತಕದಲ್ಲಿ ಹೋಗಿದ್ರು. ಬಹುಶಃ 155 ವರ್ಷಗಳ ನಂತರ ಈಗೇನಾದರೂ ಸ್ವಾಮಿ ವಿವೇಕಾನಂದ ಬದುಕಿದ್ದರೆ ರತ್ನಾಕರ್ ಶೆಟ್ಟಿ ಅನ್ನೋದು ತಗೊಳ್ತಿದ್ರು ಅವರ ಹಾಗೆ ಅಷ್ಟರ ಮಟ್ಟಿಗೆ ಏನಿಸೆ ನಂಬರ್ ಏನಿಸೆ ಫೀಲಿಂಗ್ ಅಂತ ಹೇಳೋದನ್ನ ಶುದ್ಧಪಡಿಸ್ತಾ ಇದ್ದಾರೆ, ದೃಢಪಡಿಸ್ತಾ ಇದ್ದಾರೆ. ಅವರ ಎಕ್ಸ್ಟೆನ್ಷನ್ ಚೇರ್ಮನ್ ಅಲ್ಲಿ ಈ ಒಂದು ನೂತನವಾದಂತಹ ಕ್ಲಬ್ ನಾನು ಬಹುಶಃ ಲಯನ ಹನುಮಂತರ ಶೆಟ್ಟಿ ಅವರ ಈ ಒಂದು ಅಧ್ಯಕ್ಷತೆಯಲ್ಲಿ ಈ ಕ್ಲಬ್ ಈ ಒಂದು ಹೊಸ ಕ್ಲಬ್ ಅನ್ನ ಈ ಒಂದು ನೂತನವಾದಂತಹ ಸಂಸ್ಥೆಯ ಪ್ರಪ್ರಥಮವಾದಂತಹ ಸ್ಥಾಪಕವಾದಂತಹ ನೂತನ ಟೀಮ್ನ ಪದಗ್ರಹಣ ಕೊಡಲಿಕ್ಕೆ ನಾನು ವೇದಿಕೆ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಮೊದಲಿಗೆ ಲಯನ ತೇಮಾ ಪ್ರಸನ್ನ ಶೆಟ್ಟಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ದಯವಿಟ್ಟು ಅವರು ಮುಂದೆ ಬರಬೇಕು ಲಯನ್ ಪ್ರಸನ್ನ ಶೆಟ್ಟಿ ಅವರು. ಹಾಗೆ ಕೇಳಿ ಕೃಷ್ಣ ಲೈನ್ ರವಿ ಪೂಜಾರಿ ಅವರಿಂದ ದಯವಿಟ್ಟು ಮುಂದೆ ಬರಲಿ ಪ್ಲೀಸ್. ವೇದಿಕೆ ಮುಂಭಾಗಕ್ಕೆ ಬನ್ನಿ. ಮನಸ್ಸಿನ ನೀತಿ ಸಂಹಿತೆ ಸಂವಿಧಾನ ಆಗಿರ್ಬೋದು ಮಿಷನ್ ಇರ್ಬೋದು ಮಿಷನ್ ಇರ್ಬೋದು ಒಟ್ಟಾರೆಯಾಗಿ ನಮ್ಗೆ ಕೇಳಿದ್ರೆ ಸಾಮೂಹಿಕ ನಾಯಕತ್ವಕ್ಕೆ ನಾವು ಹೆಚ್ಚು ಬೆಂಬಲವನ್ನು ಕೊಡ್ತೇವೆ. ಕುಯಿಸಲು ಅಂತ ಹೇಳೋದನ್ನು ನಾವು ಯಾವಾಗ ಒಪ್ಪಿಕೊಳ್ತಾ ಇದ್ದೇವೆ. ನಾನು ಎಂದರೆ ಗರ್ವ ನಾವು ಎಂದರೆ ಸೌಮ ಅಂತ ಹೇಳೋದನ್ನು ನಾವು ಸರಾಸರಿಯಾಗಿ ಸಾರ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಒಂದು ಕ್ಲಬ್ಬಿನ ಅಧ್ಯಕ್ಷರ ಪದಾಧಿಕಾರಿಗಳು ಯಶಸ್ಸಾಗಬೇಕಂತ ಹೇಳಿದ್ರೆ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಗೌರವಗಳನ್ನ ಜವಾಬ್ದಾರಿಗಳನ್ನು ನೀಡುವಂತಹದ್ದು ನಮ್ಮಲ್ಲಿ ಮಾಡಿದೆ. ಒಬ್ಬ ಲೈನ್ ಟೇಮರ್ ಆಗಿ ತಾವು ಮಾಡಬೇಕಾದದ್ದು ತಮ್ಮ ಲೈನ್ ಟೇಮಿಸ್ಟರಾಗಿ ಮಾಡಬೇಕಾದದ್ದು ಏನಂತ ಹೇಳಿದ್ರೆ ಎಲ್ಲ ಕಾರ್ಯಕ್ರಮಗಳಿಗೆ ಆದಷ್ಟು ಬೇಗ ಬಂದು ಈ ವೇದಿಕೆಗಳನ್ನ ಸಿದ್ಧಗೊಳಿಸಿ ಕ್ಲಬ್ಬಿನ ಆಸ್ತಿಗಳಾದಂತಹ ಗ್ಯಾಂಗ್ ಇರ್ಬೋದು ವಾಲರ್ ಇರ್ಬೋದು ಬ್ಯಾನರ್ಗಳಿರ್ಬೋದು ಅದನ್ನ ಸರಿಯಾದ ಸಮಯಕ್ಕೆ ಇಡುವ ಮೂಲಕ ಕ್ಲಬ್ ಒಂದು ಅತ್ಯುತ್ತಮವಾದಂತಹ ಪ್ರಾರಂಭವನ್ನು ಮಾಡಿಕೊಳ್ಳಿಕ್ಕೆ ಕ್ಲಬ್ಬಿನ ಒಬ್ಬ ರಿಸೆಪ್ಷನಿಸ್ಟ್ ಆಗಿ ಅಧ್ಯಕ್ಷ ಮುಂದೆ ಬಂದು ಎಲ್ಲವರನ್ನ ರಿಸೀವ್ ಮಾಡಿ ಆ ಮೂಲಕ ಕ್ಲಬ್ಬಿನ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯದಲ್ಲಿ ಪ್ರಾರಂಭಿಸಲಿಕ್ಕೆ ಅನುವು ಮಾಡಿಕೊಳ್ಬೇಕಾದಂತಹ ಕೆಲಸವನ್ನ ಲೈನ್ ಟೇಮ ಮಾಡಬೇಕಾಗಿದೆ. ಅದನ್ನು ಟೇಲ್ ಟ್ವಿಸ್ಟರ್ ಬಾಲವನ್ನು ಉಳಿಸುವುದು ಅಂತ ಹೇಳಿ ಯಾರಿಗೋ ಇಲ್ಲಿ ಈ ಲೈನ್ಸ್ ಗಳಿಗೆ ಯಾರಿಗೂ ಬಾಲವೇ ಇಲ್ಲ ಹೇಗೆ ಕುಳಿತಿದೆ ಅಂತ ಪ್ರಶ್ನೆ ಆಗತಕ್ಕಿಂತ ಬರ್ತದೆ. ಇಡೀ ಕಾರ್ಯಕ್ರಮದಲ್ಲಿ ನೀವು ಅತ್ಯಂತ ನಮ್ಮುಗದಿಂದ ಕಾರ್ಯಕ್ರಮದ ಮಧ್ಯದಲ್ಲಿ ಆಗುವಂತಹ ಸಣ್ಣ ಪುಟ್ಟ ದೋಷಗಳಿಗೋ ಬೇರೆ ಬೇರೆ ಕಾರಣಗಳಿಗೋ ಕಾರ್ಯಕ್ರಮದಲ್ಲಿ ಅವರು ಗೊಂದಲಗಳಾಗದೆ ಇಡೀ ಕಾರ್ಯಕ್ರಮ ಅತ್ಯಂತ ವಿನೋದಭರಿತವಾಗಿ ನಡೆಯಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಬೇಕಾದಂತಹ ಜವಾಬ್ದಾರಿ ಲೈನ್ ಕೇರ್ ಟ್ವಿಸ್ಟರ್ ಮೇಲೆ ಅದನ್ನು ಮಾಡಿ ಸಿದ್ಧರಿದ್ದೀರಾ. ಎಸ್ ಕಮಿಟಿ ಚೇರ್ಪರ್ಸನ್ ಲೈನ್ ಚತುರ ಶೆಟ್ಟಿ, ಸೆಕೆಂಡ್ ಆಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಲೈನ್ ವಿಜಯ್ ಕುಮಾರ್ ಶೆಟ್ಟಿ, ಲೈನ್ ವಿಜಯ್ ಕುಮಾರ್ ಶೆಟ್ಟಿ, ಲೈನ್ ವಿಶ್ವನಾಥ್ ಶೆಟ್ಟಿ, ಲೈನ್ ಹರಿಪ್ರಸಾದ್ ಶೆಟ್ಟಿ, ಲೈನ್ ರೋಷನ್ ಶೆಟ್ಟಿ, ಲೈನ್ ರತ್ನಾಕರ್ ಶೆಟ್ಟಿ, ಲೈನ್ ಗಣೇಶ್ ಶೆಟ್ಟಿ, ಲೈನ್ ಹರ್ಷಿತ್ ಶೆಟ್ಟಿ, ಲೈನ್ ರವಿ ಶೆಟ್ಟಿ, ಲೈನ್ ಶ್ರೀಕಾಂತ ಶೆಟ್ಟಿ ಹಾಗೂ ಕಬ್ಬಿನಿಯಾದ ಲೈನ್ ಪ್ರಸನ್ನ ಕುಮಾರ್ ಶೆಟ್ಟಿ ಬೇರೆ ಬೇರೆ ನಿರ್ದೇಶನ ಮಂಡಳಿಗಳಲ್ಲಿ ಮಾರ್ಗದರ್ಶನ ಮಾಡುವ ಮೂಲಕ ಈ ಕಬ್ಬಿನ ಪದಾಧಿಕಾರಿಗಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸಗಳನ್ನು ಮಾಡಲಿಕ್ಕೆ ದಿಗ್ದರ್ಶನ ಮಾಡಬೇಕಾದ ಜವಾಬ್ದಾರಿ ತಮ್ಮ ಮೇಲೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ತಿಂಗಳ ತಿಂಗಳು ನಡೆಯುವಂತಹ ಸಭೆಯಲ್ಲಿ ತಮ್ಮ ಕಬ್ಬಿನ ಎಲ್ಲ ಮಾರ್ಗದರ್ಶನ ನೀಡಲಿಕ್ಕೆ
ನಿಕಟವಾದ ಸಂಬಂಧವನ್ನು ಹೊಂದಿದ್ದು ಆಗಾಗ ಕಾಲಕಾಲಕ್ಕೆ ಅವರಿಂದ ಬೇಕಾದ ಮಾಹಿತಿಗಳನ್ನು ಪಡ್ಕೊಂಡು ಮೊದಲ ಕನಿಷ್ಠ 3 ವರ್ಷಗಳ ಕಾಲ ಈ ಕ್ಲಬ್ಬಿನ ಎಲ್ಲ ಹಾಗು ಹೋಗಳಿಗೆ ಅವರು ಮೊರಳಿ ಶಿವಶಂಕರ್ ತಮ್ಮೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿರ್ತಾರೆ. ಅವರೊಂದಿಗೆ ತಾವು ಬೇಕಾದಾಗ ಎಲ್ಲ ಸಲಹೆ ಸೂಚನೆ ಮಾಡಿಕೊಂಡು ಈ ಕ್ಲಬ್ ಉಚ್ಚಕ್ಕೆ ಬರಬೇಕಾದಂತಹ ಕೆಲಸವನ್ನು ಮಾಡಬೇಕಾದಂತಹ ಜವಾಬ್ದಾರಿ ತಮ್ಮೆಲ್ಲ ನಿರ್ದೇಶಕರ ಮೇಲೆ
ಬಾಲ್ಯದಲ್ಲಿಯೇ ನಾಯಕತ್ವ ಗುಣವನ್ನು ಹೊಂದಿರುವ ಇವರು ರಾಜಕೀಯ ರಂಗದಲ್ಲೂ ತಮ್ಮನ್ನು ಗುರುತಿಸಿಕೊಂಡು ಈಗ ಬರ್ಗಿ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿರುತ್ತಾರೆ. ಉದ್ಯಮ ಕ್ಷೇತ್ರದಲ್ಲೂ ತಮ್ಮದೇ ಆದ ಛಾಪನ್ನು ಹೊಂದಿಸಿರುವ ಇವರು ಕೆಲವೊಂದು ಉದ್ದಿಮೆಗಳನ್ನು ನಡೆಸುತ್ತಿದ್ದಾರೆ. ಇವರು ಸುಪ್ರಿಯಾ ಇವರನ್ನು ಮದುವೆಯಾಗಿ ಸಾಯಿಶ್ ಎಂಬ ಪುತ್ರನನ್ನು ಪಡೆದು ಸಮೃದ್ಧಿಯ ಜೀವನವನ್ನು ನಡೆಸುತ್ತಿದ್ದಾರೆ. ಪ್ರಸ್ತುತ ಕೊರ್ಗಿ ಕಾಲವರ ಲಯನ್ಸ್ ಕ್ಲಬ್ ಸ್ಥಾಪಕ ಅಧ್ಯಕ್ಷರಾಗಲಿದ್ದು ಇವರು ಸಮಾಜ ಸೇವೆಯಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಇವರ ಈ ಅಧ್ಯಕ್ಷತೆಯ ಅವಧಿಯಲ್ಲಿ ಕೊರ್ಗಿ ಕಾಲವರ ಲಯನ್ಸ್ ಉತ್ತಮವಾಗಿರಲೆಂದು ಹಾರೈಸಿ ಈ ಕಿರು ಪರಿಚಯವನ್ನು ಮುಗಿಸುತ್ತೇನೆ. ಯುವ ನಾಯಕ ಅವರ ಪರಿಚಯದಲ್ಲಿ ಕೇಳಿದ್ದೀರಿ. ಸಮಾಜದ ಈಗಾಗಲೇ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಗೌರವ ಪ್ರತಿಷ್ಠೆಯನ್ನು ಗಳಿಸಿರುವಂತಹ ಗೌರಿ ಶೆಟ್ಟಿಯವರು ಈ ಕ್ಲಬ್ನ ಸ್ಥಾಪಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಕೈಗೊಂಡಿದ್ದಾರೆ. ದಯವಿಟ್ಟು ಸರ್ವಂದೇ ಬನ್ನಿ ಸರ್, ಜೋರಾದ ಕಪ್ಪಳೆ. ಇವರ ಸಿಇಒ ಆಗತಕ್ಕವರು, ಇವನ ಅಂಬಾಸಿಡರ್ ಆಗತಕ್ಕವರು, ಒಬ್ಬ ಕಬ್ಬಿನ ರಾಯಭಾರಿಯಾಗಿ ಕಬ್ಬಿನ ಸಿಇಒ ಆಗಿ ಈ ಕಬ್ಬಿನ ಮುಖವಾಡವಾಗಿ ಇದ್ದಿದ್ದೀರಿ. ಎಸಿಸಿ ಇಂಡೆಕ್ಸ್ ಆಫ್ ಎ ಮ್ಯಾನ್ ಅಂತ ಹೇಳಿದಾಗೆ ಇಡೀ ಸಂಸ್ಥೆ ಈ ವರ್ಷ ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದೆ ಅಂತ ಹೇಳಿದ್ರೆ ಅದರ ಹಿಂದೆ ತಮ್ಮ ಕರ್ತೃತ್ವ ಶಕ್ತಿ ಇದೆ ಅಂತ ಹೇಳ. ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕ್ಲಬ್ಬಿನ ಎಲ್ಲ ಸದಸ್ಯರನ್ನ ಒಂದು ಕುಟುಂಬದ ಸದಸ್ಯರಾಗಿ ಕರೆಸಿಕೊಂಡು ಅತ್ಯಂತ ನಗುಮೊಗದಿಂದ ಕಾಲಕಾಲಕ್ಕೆ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ಎಲ್ಲ ಮಾಹಿತಿಯನ್ನು ನೀಡಿ ನಮ್ಮ ಸಂಸ್ಥೆ ಇವತ್ತು ನಿಂತಿದ್ದೆ ಎರಡು ಕಲ್ಲುಗಳ ಮೇಲೆ, ಸರ್ವಿಸ್ ಮತ್ತು ಫೆಲೋಶಿಪ್. ನಾವು ಬಾಂಧವ್ಯಕ್ಕೆ ಬಹಳ ಮಹತ್ವವನ್ನು ಕೊಡ್ತಾ ಇದ್ದೇವೆ. ಇವತ್ತು ಜಗತ್ತಿನಾದ್ಯಂತ ಬಾಂಧವ್ಯದ ಮೂಲಕ ಸೇವೆಯ ಹಸ್ತವನ್ನು ಚಾಚ್ತಾ ಇರುವಂತಹ ಏಕೈಕ ಸಂಸ್ಥೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್. ಈಗಾಗಲೇ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮೂಲಕ ಈ ಪ್ರದೇಶದಲ್ಲಿ ಜನಾನುಕೂಲಿಯಾಗಿದೆ. ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವಾಗಲೂ ದ ಲಯನ್ಸ್ ಮೆಂಬರ್ಶಿಪ್ ಈಸ್ ಇಟ್ ಈಸ್ ನಾಟ್ ಬೈ ದ ಅಪ್ಲಿಕೇಶನ್, ಇಟ್ ಇಸ್ ಬೈ ದ ಇನ್ವಿಟೇಷನ್. ನಾವು ಯಾವುದೇ ಒಂದು ಅರ್ಜಿಯನ್ನು ಹಾಕಿಕೊಂಡು ಯಾರು ಇಲ್ಲಿ ಬರ್ಲಿಕ್ಕೆ ಆಗುವುದಿಲ್ಲ. ತಾವು ಸಮಾಜಕ್ಕೆ ಸಲ್ಲಿಸ್ತಾ ಇರುವಂತಹ ಗೌರವವನ್ನು ನೋಡಿಕೊಂಡು ತಮ್ಮನ್ನು ನಾವು ಆಹ್ವಾನಿಸಿಕೊಂಡು ನಾವು ಆ ಮೂಲಕವಾಗಿ ನಮ್ಮ ಸಂಸ್ಥೆಯ ಗೌರವವನ್ನು ಪ್ರತಿಷ್ಠೆಯನ್ನು ವೃದ್ಧಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಸ್ಥಾಪಕ ಅಧ್ಯಕ್ಷರಾಗಿ ಈ ಕ್ಲಬ್ ಅನ್ನು ನಡೆಸುವ ಜವಾಬ್ದಾರಿ ತಮ್ಮ ಮೇಲಿದೆ. ಕೊರ್ಗಿ ಕಲಾವರ ಮುಂದಿನ ವರ್ಷಗಳಲ್ಲಿ ಕೇವಲ 2019-20 ಮುಂದಿನ ದಶಕ ಅಥವಾ ಶತಕದಲ್ಲಿಯೋ ಒಂದು ಅತ್ಯುತ್ತಮ ಕ್ಲಬ್ ಆದಂತಹ ಸ್ಥಾಪಕ ಅಧ್ಯಕ್ಷರು ತಮ್ಮದೇ ಆದಂತಹ ಒಂದು ಸ್ಮರಣೀಯವಾದಂತಹ ಗೌರವವನ್ನು ಪಡ್ಕೊಳ್ತಾರೆ. ಆ ಸ್ಮರಣೀಯವಾದಂತಹ ಗೌರವವನ್ನು ಪಡ್ಕೊಳ್ಬೇಕಾದಂತಹ ಕೆಲಸವನ್ನು ತಾವು ಮಾಡಬೇಕಾಗಿದೆ. ಈಗಾಗಲೇ ಇತ್ತೀಚೆಗೆ ನಡೆದಂತ ರೀಜನ್ ಲೆವೆಲ್ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ PST ಸೆಮಿನಾರ್ಗಳಲ್ಲಿ ತಮ್ಮ ಕರ್ತವ್ಯಗಳ ಕುರಿತು ಜವಾಬ್ದಾರಿಗಳ ಕುರಿತು ಸಂಬಂಧಪಟ್ಟವರು ತಮಗೆಲ್ಲ ಮಾಹಿತಿಗಳನ್ನು ನೀಡಿದ್ದೀವಿ. ಅದರ ಹೊರತಾಗಿ ಇಡೀ ಸದಸ್ಯರನ್ನು ಅತ್ಯಂತ ಕುಟುಂಬದವರಾಗಿ ನೋಡಿಕೊಳ್ಳುವ ಮೂಲಕ ಲಯನ್ಸ್ ಕ್ಲಬ್ ಕೋಜಿ ಕಲಾವರ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮ ಪ್ರಥಮ ವರ್ಷದ ಕೃತಜ್ಞ ಮಾಡಬೇಕಾದಂತಹ ಜವಾಬ್ದಾರಿ ತಮ್ಮ ಮೇಲೆ. ತಮ್ಮನ್ನು ನೋಡಿದಾಗ ನನಗೆ ಅರ್ಥ ಆಗ್ತಾ ಇದೆ ತಮ್ಮಲ್ಲಿ ಆ ಕೃತತ್ವ ಶಕ್ತಿ ಇದೆ, ದಿ ಶಕ್ತಿ ಇದೆ, ಚಾಲನಾ ಶಕ್ತಿ. ಅದನ್ನೆಲ್ಲ ಮುನ್ನಡೆಸುವ ಮೂಲಕ ಇಡೀ ವರ್ಷದುದ್ದಕ್ಕೂ ಕಲ್ಪನಾ ಕಾರ್ಯದರ್ಶಿ ಅಥವಾ ಕೋಶಾಧಿಕಾರಿ ಎಲ್ಲ ಸದಸ್ಯರನ್ನ ಹಳೆಬೇರು ಹೊಸತಿಗೂ ಸೇರಿದರು ಮರಸೋ ಎಂಬಂತ ಹಾಗೆ ಎಲ್ಲರನ್ನ ಸೇರಿಸಿಕೊಂಡು ಈ ಕ್ಲಬ್ ಒಂದು ಅತ್ಯುತ್ತಮ ಕ್ಲಬ್ ಆಗಿ ಮಾಡಬೇಕಂತ ಜವಾಬ್ದಾರಿ ತಮ್ಮ ಮೇಲೆ. ಅದನ್ನೆಲ್ಲ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀರಲ್ಲ ಸರ್? ಎಸ್. ದಯವಿಟ್ಟು ಎಲ್ಲರೂ ತಮ್ಮ ಕೈಯನ್ನು ಬುದ್ಧಿಗೆ ನಾನು ಹೇಳಿದಾಗ ಒಂದು ಪ್ರಮಾಣ ವಚನ ಮಾಡಬೇಕು. ನಾನು ಲಯನ್ಸ್ ಕ್ಲಬ್ ಕೊರ್ಗಿ ಕಲಾವರದ ಸ್ಥಾಪಕ ಪದಾಧಿಕಾರಿಯಾಗಿ ಸ್ವಸಂತೋಷದಿಂದ ಪ್ರಮಾಣ ವಚನ ಹೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ನೀತಿ ಸಮಿತಿಯನ್ನ ಸಮರ್ಥವಾಗಿ ನಿರ್ವಹಿಸುವ ಮೂಲಕ ಲಯನ್ಸಿನ ಗೌರವ ಪ್ರತಿಷ್ಠೆಯನ್ನು ವರ್ಧಿಸುತ್ತೇನೆಂದು ಸ್ವಸಂತೋಷದಿಂದ ಆತ್ಮಸಾಕ್ಷಿಯಾಗಿ ಪ್ರಮಾಣ ವಚನ ಹೇಳ್ತಾ ಇದ್ದೇನೆ. ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆಯ ಮೂಲಕ ಹರಿಸಬೇಕಾಗಿದೆ. ಚಾರ್ಟರ್ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಸರ್ ಅಂಡ್ ಆಫೀಸ್ ಬೇರರ್ಸ್ ಮತ್ತು ಲಯನ್ಸ್ ಕ್ಲಬ್ ಕೋಗಿ ಕಾಲಾವರ ಒನ್ಸ್ ಅಗೇನ್ ಐ ನೀಡ್ ಯುವರ್ ಗ್ರೇಟ್ ಅಪ್ಲಾಸ್ ಟು ದಿಸ್ ಟೀಮ್ ಅಂಡ್ ವಿಶ್ ದೆಮ್ ಆಲ್ ದಿ ಬೆಸ್ಟ್ ಅಂಡ್ ಜೋಗಿ ಶೆಟ್ಟಿ ಇಸ್ ಗೋಯಿಂಗ್ ಟು ಬಿ ಎ ಜಡ್ಜ್ ಆಫ್ ದಿಸ್ ಕ್ಲಬ್. ಈ ಕಾಲೇಜನ್ನ ಹೇಗೆ ಯೂಸ್ ಮಾಡ್ತೇನೆ ಅಂತ ಹೇಳಿದ್ರು ಕೋಶ ಜಯ ಪ್ರಕಾಶ್ ಅವರಿಗೆ ಇದು ನಮಗಿಂತ ಹೆಚ್ಚು ಅವರ ಮಾವನಾಗಿ ಅವರಿಗೆ ಹೇಳ್ತಾರೆ ಅಂತ ಭಾಷೆ ಕೊಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಪ್ರತಿ ದಿವಸ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರು ಕೊಡ್ತಾರೆ. ಈ ವರ್ಷ
ಇಲ್ಲೊಬ್ಬಿನ ನ್ಯಾಯಾಧೀಶನಾಗಿ ಒಬ್ಬಿನ ಎಲ್ಲ ಸದಸ್ಯರಿಗೆ ಸಮಾಜಕ್ಕೆ ನಾನು ನ್ಯಾಯವನ್ನು ಕೊಡ್ತೇನೆ, ಪರೋಪಕಾರಾತ್ಮ ಇದಂ ಶರೀರಂ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಪ ಬಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಚತಿ ಮಾತಿ ದುಃಖ ಭಾಗವತಿ ಅಂತ ಆ ನಾಲ್ಕು ಸಾಲಿನಲ್ಲಿ ಅನ್ಯಾಯ ಪ್ರಾಮಾಣಿಕವಾಗಿ ನಾನು ಲಾಯನ್ಸಿನ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತೇನೆ ಅಂತ ಹೇಳುವ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಡ್ತಾ ಇದ್ದಾಗೆ ವೇದಿಕೆ ಎಲ್ಲ ಗಣ್ಯರನ್ನು ಸೇರ್ಕೊಂಡು ವಿಶೇಷವಾಗಿ ಜಯಪ್ರಕಾಶ್ ಶೆಟ್ಟಿಯವರಿದ್ದಾರೆ, ಈ ಕ್ಲಬ್ನ ಸ್ಥಾಪಕರಾದಂತಹ ಲಾಯನ ರತ್ನಾಕರ್ ಶೆಟ್ಟಿಯವರಿದ್ದಾರೆ ಹಾಗೂ ಮತ್ತು ಎಸ್ ಕೊಳಪಟ್ಟಿ ಅರುಣ್ ಕುಮಾರ್ ಹೇಳಿದ್ದಾರೆ. ಈ ಕ್ಲಬ್ನ ಮೊದಲ ಮಗ ಲಾಯನ್ ಉದಯ ಕುಮಾರ್ ಹೇಳುವ ಮೇಲೆ ಬನ್ನಿ, ನಮ್ಮ ತಮ್ಮನಿಗೆ ಹರಿಸಬೇಕಾದಂತಹ ಜವಾಬ್ದಾರಿ ನಿಮ್ಮದೇ ಹೆಜ್ಜೆಯಲ್ಲಿ ಯಥಾರಾಜ ತಥಾ ಪ್ರಜಾ ಅಂತ ಹೇಳಿದಾಗೆ ಅದೇ ರೀತಿಯಾದ ಕೆಲಸವನ್ನು ಮಾಡಬೇಕೆಂಬಂತ ನಿಮ್ಮೆಲ್ಲರ ಹರಕೆಯ ಆಶೀರ್ವಾದ ತಮ್ಮೆಲ್ಲರ ಚಪ್ಪಾಳೆಗಳು. ನಾನು ಸಮಾಜಕ್ಕೆ ಪ್ರಾಮಾಣಿಕವಾದಂತಹ ಸೇವೆಯನ್ನು ಸಲ್ಲಿಸಬೇಕು. ಲಯನ್ಸ್ ಕ್ಲಬ್ ಕೋಟಿ ಕಳವಾದ ಸ್ಥಾಪಕ ಅಧ್ಯಕ್ಷನಾಗಿ ಜನಾನುರಾಗಿಯಾಗಿ ಆಚರಣಾತ್ಮಕವಾಗಿ ಅಜರ ಮಾರ್ಗವಾಗಿ ನೆನಪಿರುವಂತ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾನು ಧರ್ಮಪತ್ನಿಯನ್ನ ಕಾದು ನಮ್ಮ ಹೂ ಕೊಡಿಸಬೇಕು ಅಂತ ಹೇಳುವಂತ ಸಣ್ಣ ಬೇಡಿಕೆಯನ್ನು ಶೆಟ್ಟಿಯವರು ನಮಗೆ ಮೇಡಮ್ ಏನು ಬಂಧನದಲ್ಲಿ ಇಟ್ಟುಬಿಟ್ಟಿರುತ್ತೆ, ಅಲ್ಲದಿದ್ದರೆ ನಾವು ಯಾರು ನೀವು ಯಾರು. ಆದರೆ ಈ ಸಂಸ್ಥೆ ನಮಗೆ ದಿನದಿಂದ ದಿನಕ್ಕೆ ಈ ರೀತಿಯಾದಂಥ ಒಂದು ಸೇತು ಬಂಧನವನ್ನು ಮಾಡ್ತಾ ಇದೆ ಸ್ನೇಹಿತರು. ನಾವೆಲ್ಲ ಒಟ್ಟಾಗಿ ಲೈನ್ಸಿನ ಮೂಲಕ ನಮ್ಮ ಬದುಕನ್ನು ಕಟ್ಟಾರ್ಥಗೊಳಿಸಿಕೊಳ್ಳೋಣ. ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ನಮಗೆಲ್ಲ ಚಲೋ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮ ನನ್ನ ವೇದಿಕೆ ಮೇಲೆ ಬರ್ತದಿರುವ ನಮ್ಮೆಲ್ಲರ ಪ್ರೀತಿ ಪಾತ್ರರಾದ ಉಡುಪಿ ಚಿಕ್ಕಮಗಳೂರು ಮಾಜಿ ಸಂಸದರು, ಕರ್ನಾಟಕ ಸರ್ಕಾರದ ಮಾಜಿ ಮೀನುಗಾರಿಕೆ ಸಚಿವರಾದ ಸ್ವರ್ಗಿ ಜಯಪ್ರಕಾಶ್ ಅವರೇ, ಇನ್ಸ್ಟಾಲೇಷನ್ ಮಾಡಿರುವ ಲಯನ್ ಎನ್ ಎಂ ಶೆಟ್ಟಿಯವರೇ, ಗೆಸ್ಟ್ ಆಫ್ ಆನರ್ ಲಯನ್ ಉಷಾರ ಶೆಟ್ಟಿಯವರೇ, ಎಕ್ಸೆಷನ್ ಚೇರ್ ಪರ್ಸನ್ ಲಯನ್ ಮಂಡಳಿ ರತ್ನಾಕರ್ ಶೆಟ್ಟಿಯವರೇ, ಗೈಡಿಂಗ್ ಲಯನ್ ಅರುಣ್ ಹೆಟ್ಟಿಯವರೇ, ಡಿಎಂಸಿ ಕೋಆರ್ಡಿನೇಟರ್ ಸತೀಶ್ ಶೆಟ್ಟಿಯವರೇ, ಮೇಜರ್ ಚೇರ್ ಪರ್ಸನ್ ದಿನಕರ್ ಶೆಟ್ಟಿಯವರೇ, ಕೋ ಚೇರ್ ಪರ್ಸನ್ ಲಯನ್ ರವಿಕಿರಣ್ ದೀಪಾಸ್ಕರ್ ಅವರೇ, ಶಿವಶಕ್ತಿ ಲಯನ್ಸ್ನ ಮಂಡಳಿ ಅಧ್ಯಕ್ಷರಾದ ಲಯನ್ಸ್ ವಂದನ ಶೆಟ್ಟಿಯವರೇ ಹಾಗೂ ಅವರ ಎಲ್ಲ ತಂಡದವರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಲಯನ್ ಬಂಧುಗಳೇ, ಅತಿಥಿ ಅಭ್ಯಾಗಳೇ, ಊರಿನ ಪ್ರಮುಖರೇ, ಮಾಧ್ಯಮ ಮಿತ್ರರೇ, ಕಾರ್ಯಕ್ರಮಕ್ಕೆ ಸಮಾವೇಶವನ್ನು ಕಲ್ಪಿಸಿದ ಉದಾಂತ ಸಮುದಾಯ ಭವನದ ಸಂಸ್ಥಾಪಕರೇ ಹಾಗೂ ಎಲ್ಲ ನನ್ನ ಆತ್ಮೀಯರೇ ಬಂಧುಗಳಿದ್ದಾರೆ, ನಮ್ಮ ಈ ಕೊಡಿಗ್ರಾಮ ಲಯನ್ಸ್ ಕ್ಲಬ್ ಸಮ್ಮೇಳನದ ಹಿರಿಯರಾದ ಲಯನ್ಸ್ ಎಕ್ಸ್ಟೆನ್ಷನ್ ಚೇರ್ ಪರ್ಸನ್ ಲಯನ್ ಮಂಡಳಿ ರತ್ನಾಕರ್ ಶೆಟ್ಟಿಯವರ ಮುಂದಾಳತ್ವ ಮತ್ತು ಮಾರ್ಗದರ್ಶನದಲ್ಲಿ ಸ್ಥಾಪಿತವಾಗಿದೆ. ನಮ್ಮ ಲಯನ್ ಕ್ಲಬ್ ಎಲ್ಲ ಸದಸ್ಯರ ಒಮ್ಮತದ ಅಭಿಪ್ರಾಯದಿಂದ ನಾನು ಈ ಕ್ಲಬ್ನ ಸ್ಥಾಪಕ ಅಧ್ಯಕ್ಷನಾಗಿದ್ದೇನೆ. ಕ್ಲಬ್ನ ಎಲ್ಲ ಸದಸ್ಯರ ಅಭಿಪ್ರಾಯ ಮತ್ತು ಮಾರ್ಗದರ್ಶನದಲ್ಲಿ ಈ ಕ್ಲಬ್ ಅದು ಉನ್ನತ ಮಟ್ಟಕ್ಕೇರಿಸಿ ಒಂದು ಮಾದರಿ ಕ್ಲಬ್ ಆಗಿ ಮಾಡಲು ಶಕ್ತಿ ಲಭಿಸುತ್ತೆ. ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಸಮಾಜಮುಖಿ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಯಾಕಂದ್ರೆ ನಮ್ಮ ಜೊತೆ ಇರುವರೆಲ್ಲರೂ ಸಮಾಜ ಸೇವೆಯಲ್ಲಿ ಇಂದು ಹಾಗೆ ಇರೋ ತಂಡದಲ್ಲಿ ಸೀನಿಯರ್ಸ್ ಮತ್ತು ಜೂನಿಯರ್ಸ್ ಒಂದು ಕಾಂಬಿನೇಷನ್ ಟೀಮ್ ಆಗಿದೆ. ಆದ್ದರಿಂದ ಈ ಕ್ಲಬ್ನ ಮೂಲಭೂತ ಅವಶ್ಯಕತೆಯನ್ನು ಪೂರೈಸಲು ಲೈಫ್ ಕ್ಲಬ್ನ ಶ್ರೇಷ್ಠ ಕ್ಲಬ್ ಅಡಿಯಲ್ಲಿ ಉತ್ತಮ ಕೆಲಸ ಮಾಡಲು ಪ್ರಯತ್ನಿಸುತ್ತೇವೆ. ಇಂದಿನ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಸಂಘಟಿಸಿದ ಲಯನ್ ಬಂಧುಗಳಿಗೂ ಊರಿನ ಪ್ರಮುಖರಿಗೂ ಹಾಗೂ ಎಲ್ಲ ವಿದೇಶಿಗಳಿಗೂ ವಂದಿಸುತ್ತಾ ಮಾತನಾಡುತ್ತೇನೆ.
ಹೇಳಿದ್ದಾರೆ. ಹಾಗೆ ಶ್ರೀಮತಿ ಕುಸುಮ ಇವರಿಗೆ 5,000 ರೂಪಾಯಿಯನ್ನ ಸಹಾಯಧನ ಒದಗಿಸ್ತಾ ಇದ್ದಾರೆ. ಇವತ್ತು ಪಡ್ಲಿಕ್ಕೆ ಸಹ ಶ್ರೀಮತಿ ಕುಸುಮ ಅವರು ಸೇರಿ ಬಂದಿದ್ದೆ. ಶ್ರೀಮತಿ ಕುಸುಮ ಅದನ್ನ ಸುಮಾರು ಕೈಗೆ ಅವರು ನೀಡ್ತಾ ಇದ್ದಾರೆ. ನೆರೆದ ಎಲ್ಲ ಲಯನ್ ಸಹೋದರರಿಗೆ ಹಾಗೂ ಲಯನ್ ಸಮಿತಿಯ ಅತಿಥಿಗಳು, ಯಾಕಂದ್ರೆ ಸದಸ್ಯರಿಗಿಂತ ಜಾಸ್ತಿ ಅತಿಥಿಗಳಿದೆ, ಅವರೆಲ್ಲರೂ ಸದಸ್ಯರಾಗುವಂತಹ ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡಿ ಅಂತ ನಾನು ಗೌರಿ ಶ್ರೀಗಿರೆಯವರು ಪದಗಳನ್ನ ಆದ್ಮೇಲೆ ಅನೇಕ ವಿಷಯಗಳನ್ನು ಹೇಳಿ ಯಾವ ರೀತಿಯಲ್ಲಿ ನೋಡ್ಬೇಕು ಅಂತ ಗೌರಿ ಶ್ರೀಗಿರೆಯವರು ಆ ಗೌರವವನ್ನು ಉಳಿಸ್ಕೊಳ್ತಾರೆ ಅಂತ ನನಗೆ ನಂಬಿ. ಹಲವಾರು ವಿಷಯಗಳನ್ನು ಚಿತ್ರಾಂಶ ಓದಿದ್ದನ್ನ ನಾನು ಪ್ರತಿಯನ್ನು ತಿಳ್ಕೊಂಡೆ. ನಮ್ಮ ಲಯನ್ಸ್ ಕ್ಲಬ್ನವರ ನೀತಿ ಸಂಹಿತೆ ನಮ್ಮಲ್ಲಿ ರಾಜಕಾರಣದ ಬಗ್ಗೆ ಹೇಳಿ, ನಮ್ಮಲ್ಲಿ ನೀತಿ ಸಂಹಿತೆ ಅನ್ನೋದು ಕೇವಲ ಪುಸ್ತಕದಲ್ಲಿ ಮಾತ್ರ ಪತ್ರಿಕೆಯಲ್ಲಿ ಮಾತ್ರ ಬಿಟ್ಟರೆ ನಡ್ಕೊಡುವಂಥದ್ದಿಲ್ಲ. ನೀವು ಇನ್ನೊಂದು ಮಾತು ಭಿನ್ನ ಮತ ಇರಬಾರದು ಅಂತ. ಇಟ್ ಈಸ್ ದ ಆರ್ಡರ್ ಆಫ್ ದ ಡೇ. ಇವತ್ತಿನ ದಿನದಲ್ಲಿ ಭಿನ್ನ ಮತವೇ ಮುಖ್ಯ ಬಿಟ್ಟರೆ ಭಿನ್ನ ಮತ ಇದ್ದಿದ್ರೆ ಅದಕ್ಕೆ ನೋಡುವವರಿಲ್ಲ ಕೇಳುವವರಿಲ್ಲ ಅನ್ನೋ ಪರಿಸ್ಥಿತಿ ಮುಖ್ಯ. ನೀವು ನಿಮ್ಮ ಸಂವಿಧಾನ ಬದ್ಧರಾಗಿರಬೇಕು ಅಂತ. ನಾವು ಸಂವಿಧಾನವನ್ನು ಮಾಡಿದ್ದು ನಾವೇ, ಸಂವಿಧಾನವನ್ನು ತಿರುಚುವುದು ನಾವೇ. ಎರಡು ಯಾರು ಸಂವಿಧಾನಕ್ಕೆ ಬದ್ಧರಾಗಿದ್ದಾರೆ ಅಂತ ಭಾವಿಸಿದ್ರೆ ತಪ್ಪಾಗ್ತದೆ. ಅದರ ಬಗ್ಗೆ ಇನ್ನೊಂದು ಸಭೆ ಚರ್ಚೆ ಹೇಳುವುದು, ಯಾಕಂದ್ರೆ ನೀವು ಸಂವಿಧಾನ ಬಗ್ಗೆ ಮಾತಿರಲಿ ಇಷ್ಟು ಮಾತ್ರ ಹೇಳಿ ಚೇನು ಪಡ್ತೇವೆ. ಸಮಸ್ಯೆಗಳು ಉದ್ಭವವಾದಾಗ ನನಗೆ ಪ್ರಥಮ ದಿವಸದಲ್ಲಿ ರತ್ನಾಶೆಟ್ಟು ಮತ್ತಿದ್ದು ಒಂದು ವಾಟರ್ ಪ್ಯೂರಿಫೈಯರ್, ಇವತ್ತಿನ ದಿನದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಒಟ್ಟಿಗೆ ಶುದ್ಧ ನೀರನ್ನು ಕೊಡುವಂಥ ವ್ಯವಸ್ಥೆ ಆದರೆ ಇಲ್ಲ, ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಆಗದೆ ಅಂತ ನೋಡ್ಕೊಳ್ಳಿ ನೀವು ಆಲೋಚನೆ ಮಾಡಿದ ರತ್ನಾಕ್ಷ ಅಷ್ಟೇ ಹೆಚ್ಚು ಕಾಂಪ್ಲಿಮೆಂಟ್. ನೀವು ಒಳ್ಳೆ ಕೆಲಸ ಮಾಡಿ. ಒಂದು ಸ್ವಿಂಗ್ ಮೆಷಿನ್ ಅನ್ನ ಕೊಟ್ಟಿದ್ದೀನಿ, ಮತ್ತೆ ಪಾಪ ಮನೆಯವರನ್ನು ಕಳ್ಕೊಂಡ ಮಹಿಳೆಗೆ ಮನಾಥಿಯವರು ಸಹಾಯಧನವನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ತಾವು ಈಗ ನಾನು ಸಹ ಸ್ವತಃ ಹೋಗಿ ಗ್ರಾಮದವನೇ. ಇಲ್ಲಿ ಎರಡು ರೀತಿ ಕಾಳವರ ಪಂಚಾಯತ್ನಲ್ಲಿ ಕೊರಗಿ ಪಂಚಾಯತ್ ಮೊದಲು ಕೊರಗಿ ಗ್ರಾಮ ಇತ್ತು. ಅದನ್ನ ನಾವು ಪ್ರತ್ಯೇಕ ಮಾಡಿದ್ದು ಕೇವಲ ಭಾವನಾತ್ಮಕವಾಗಿ ನಾವು ಒಂದೇ ಇದ್ದೇವೆ. ನೀವು ಇಬ್ಬರು ಸಹ ಲಯನ್ಸ್ ಮುಂದೆ ಒಂದೇ ಮಾಡಿದ್ವಿ. ಆಡಳಿತಾತ್ಮಕವಾಗಿ ನಾವು ಪ್ರತ್ಯೇಕ ಎರಡು ಪಂಚಾಯತ್ ಅನ್ನು ಮಾಡಿದ್ದೇವೆ, ಬಿಟ್ಟರೆ ಬೇರೆ ಯಾವ ಉದ್ದೇಶಕ್ಕಾಗಿ ಅಲ್ಲ. ನಾವು ಯಾವ ರೀತಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿಯನ್ನ ನಾನು ಪ್ರತ್ಯೇಕ ಮಂತ್ರಿಯಾಗಿದ್ದಾಗ ಮಾಡಿದ್ದು ಅದೇ ಉದ್ದೇಶದಿಂದ. ಭಾವನಾತ್ಮಕವಾಗಿ ಇವತ್ತು ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡ ಒಂದೇ ಇದ್ದೇವೆ ನಾವು. ಆಡಳಿತಾತ್ಮಕವಾಗಿ ಮಾತ್ರ ಬೇರೆ ಆಗಿದೆ, ಬಿಟ್ಟು ಬೇರೆ ಯಾವ ಕಾರಣಕ್ಕಾಗಿ ಅಲ್ಲ ಅನ್ನುವಂಥದ್ದು. ಆದರೆ ಈ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಗುರುತಿಸುವಂತ ಕೆಲಸ ನಿಮ್ಮ ಮುಂದೆ ನಾನು ಬೇಕಾಗ. ಈಗ ಎಲ್ಲವೂ ರಾಜಕಾರಣಿಗಳಿಂದ ಆಗ್ತದೆ ಅಂತ ಭಾವಿಸ್ತಾರೆ. ಎಲ್ಲವೂ ರಾಜಕಾರಣಿಗಳು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮ್ಮ ಸ್ವತಃ ಈಗ ನಾನು ನೋಡಿದ್ದೆ ಗೌರಿ ಶೇಖರಿಯವರು ಮತ್ತೆ ಅವರ ಆಡಳಿತ ವ್ಯವಸ್ಥೆಯಲ್ಲಿ ಅವರು ಬಂಧುಗಳು ಏನು ಬಂದಿದ್ದಾರೆ ಅತಿಥಿಗಳು, ಇವರಿಗೆ ಒಳ್ಳೆಯ ಅನುದಾನ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ಎಲ್ಲ ಅದರಿಂದ ಅವರಿಗೆ ಗ್ರಾಮೀಣ ಪ್ರದೇಶದ ಜನರ ಸಮಸ್ಯೆಯನ್ನು ಅರಿತುಕೊಂಡು ಅವರನ್ನು ಗುರುತಿಸಿ ಸಹಾಯ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಅವರಿಗೆ ಕೆಟಾಟಿ ಲೆಟ್ ಮಿ ಕಾಂಪ್ಲಿಮೆಂಟ್ ದೇ ಶುಡ್ ಡು ಎ ಗುಡ್ ಜಾಬ್. ಯಾವತ್ತೂ ನಾನು ನಿಮ್ಮ ಭಾಷಣದಲ್ಲಿ ಕೇಳುವಾಗ ಇದನ್ನೇ ಆಲೋಚನೆ ಮಾಡಿಕೊಂಡಿದ್ದೇನೆ. ನೀವು ಪದಗ್ರಹಣವನ್ನು ಮಾಡಿದ್ದು ನಾವು ಅಧಿಕಾರದಲ್ಲಿ ಎಷ್ಟು ದಿವಸ ಇದ್ದೇವೆ ಬಹಳ ಮುಖ್ಯ ಅಲ್ಲ.
ಸಂಧ್ಯಾಕಾಲ ಎಂದವರೇ ನಾವು ಏನು ಕೆಲಸವನ್ನು ಮಾಡಿದ ಅದು ಶಾಶ್ವತ ಹೋಗುತ್ತೆ. ನೀವು ಒಂದೆರಡು ಒಳ್ಳೆಯ ಮಾತನ್ನು ನಮಗೆ ರಾಜಕಾರಣದಲ್ಲಿ ಯಾವ ರೀತಿಯಲ್ಲಿ ಕೊನೆಯ ಅವಧಿಯ ಕೊನೆ ನಿಮಗೆ ಶಕ್ತಿಲ್ಲ ಪಾಪ, ಅವರಿಗೆ ಅವಕಾಶಗಳು ಬಂದಿದ್ದರ ನಮಗೆ ಕೆಲವು ಅವಕಾಶಗಳು ಸಿಕ್ಕಿದೆ. ನಾನು ಹೇಳಿದ್ದೆ ಎಷ್ಟು ದಿವಸಗಳ ಕಾಲ ಇದೆಯೋ ಅನ್ನುವಂಥದ್ದು ಮುಖ್ಯ ಅಲ್ಲ, ಇದ್ದಂಥ ದಿನಗಳಲ್ಲಿ ಎಷ್ಟು ಕೆಲಸವನ್ನು ಮಾಡಿದೆ ಅದು ಮಾತ್ರ ಶಾಶ್ವತವಾಗಿ ಉಳಿಯುವಂಥದ್ದು. ನಾವು ನಮ್ಮ ಕಾಲದ ನಂತರ ಸಹ ಅದನ್ನು ಮಾತ್ರ ಬಿಟ್ಟದೆ ಬಿಟ್ಟರೆ ಬೇರೆ ಯಾವುದು ಉಳಿಯುವುದಿಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ನೀವು ಲಾಯನ್ಸ್ ಕ್ಲಬ್ನಲ್ಲಿರಲಿ ನಾವು ರಾಜಕಾರಣದಲ್ಲಿರಲಿ ಎಲ್ಲರ ಮನಸ್ಸಿನಲ್ಲಿ ಇದೊಂದು ಭಾವನೆ ಇದೆ, ಅದಕ್ಕಿಂತ ದೊಡ್ಡದು ಬೇರೆ ಯಾವುದೇ ಇಲ್ಲ. ವೃತ್ತಿಯ ಬಗ್ಗೆ ನೀವು ಹೇಳಿ, ವೃತ್ತಿ ಬಹಳ ತಪ್ಪು ಭಾವನೆ ಇದ್ರೆ ರಾಜಕಾರಣವನ್ನು ವೃತ್ತಿ ಅಂತ ಭಾವಿಸಿರುವುದು ತಪ್ಪಾಗಿರುತ್ತದೆ. ಇಟ್ಸ್ ನಾಟ್ ಅ ಪ್ರೊಫೆಷನ್, ಪಾಲಿಟಿಕ್ಸ್ ಅಂದ್ರೆ ಪ್ರೊಫೆಷನ್ ಕಾಣ್ಬಿ ಆನೆಸ್ಟ್ ಅನ್ನುವಂಥದ್ದು ಒಂದು ಮಾತಿದೆ. ಯಾರು ರಾಜಕಾರಣ ವೃತ್ತಿಯಾಗಿ ತಗೊಳ್ತಾರೆ ಅವರು ಪ್ರಾಮಾಣಿಕವಾಗಿ ಸಾಧ್ಯವಿಲ್ಲ ಅನ್ನುವಂಥದ್ದು ಒಂದು ಮಾತಿದೆ. ಅದರಿಂದ ಯಾರು ಲಾಯನ್ಸ್ ಕ್ಲಬ್ನಲ್ಲಿ ನೀವು ಸೇವೆಯನ್ನು ಮಾಡ್ತೀವಿ, ನಾವು ಸೇವೆಯಲ್ಲ ನಮ್ಮ ಕರ್ತವ್ಯವನ್ನು ಮಾಡ್ತೀವಿ. ವ್ಯತ್ಯಾಸ ಇಷ್ಟೇ, ಯು ಹ್ಯಾವ್ ಆಪ್ಟೆಡ್ ಫಾರ್ ಸರ್ವಿಸ್, ವಿ ಆರ್ ಎಲೆಕ್ಟೆಡ್ ಟು ದ ಸರ್ವಿಸ್. ಅದರರ್ಥ ಜನರು ನಮ್ಮನ್ನು ನಿರೀಕ್ಷೆ ಆಯ್ಕೆ ಮಾಡಿದಾಗ ನಮ್ಮನ್ನು ನಿರೀಕ್ಷೆ ಮಾಡುವಂಥದ್ದು ನೀವು ನಮ್ಮ ಕೆಲಸವನ್ನು ಮಾಡಿ ನಾವು ಆಯ್ಕೆ ಮಾಡಿದ್ದೀವಿ, ನೀವು ಕೆಲಸವನ್ನು ಮಾಡಿ ಮಾಡುವಂಥದ್ದು ನಿಮ್ಮ ಕರ್ತವ್ಯ, ಮಾಡಿಸ್ಕೊಡುವಂಥದ್ದು ನಮ್ಮ ಹಕ್ಕು ಅನ್ನುವಂಥದ್ದು. ಇದು ದೇರ್ ಇಸ್ ಎ ಡಿಫ್ರೆಂಟ್. ನಾವು ಪ್ರತಿಯೊಂದು ಸಲ ಭಾಷಣವನ್ನು ಮಾಡುವಾಗ ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ಇಟ್ಸ್ ನಾಟ್ ಸೇವೆ, ಸರ್ವಿಸ್ ಅಲ್ವೇ ಅಲ್ಲ. ನಾವು ನಮ್ಮ ಕರ್ತವ್ಯವನ್ನು ಮಾಡುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದ್ದರೆ ಇವತ್ತೇನು ನಡೀತಾ ಇದೆ ಅದು ಯಾವುದು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೇವಲ ಜನ ಆಯ್ಕೆ ಮಾಡಿದರೆ ನಾವು ಕೆಲಸವನ್ನು ಮಾಡ್ತೇವೆ ಅನ್ನೋ ಒಂದೇ ಭಾವನೆಯಲ್ಲಿದ್ದರೆ ಈ ಒಂದು ಪರಿಸ್ಥಿತಿ ಉದ್ಭವ ಆಗುವುದಿಲ್ಲ. ನಾನು ಮೊನ್ನೆ ಒಂದು ಕುಂದಾಪುರದ ಸಭೆಯಲ್ಲಿ ಇದೆ, ಬಟ್ ನಾನು ಬ್ರಹ್ಮಾವರದ ಪತ್ರಕರ್ತರ ಸಭೆಯಲ್ಲಿ ಹೇಳಿ ಅದಕ್ಕೆ ಇವರು ಯಾವ ರೀತಿ ಮಾತಾಡ್ತಾರೆ, ಅರ್ಜುನನ ವೇಷ ಹಾಕಿ ಕರ್ಣನ ಭಾಷಣ ಮಾಡಿರುವಂತ ಒಬ್ಬರು ಹೇಳಿದ್ರು. ನಾನು ಹಾಗೆ ಹೇಳಿ ನಾನು ಹೇಳುವಂಥದ್ದು ತಪ್ಪನ್ನ ತಪ್ಪಂತ ಹೇಳುವಂತ ಧೈರ್ಯ ನಿಮ್ಮಲ್ಲಿ ಇದೆ. ತಪ್ಪನ್ನ ತಪ್ಪಂತ ಹೇಳುವುದೇ ತಪ್ಪಾದ್ರೆ ನಾನು ನಿರಂತರವಾಗಿ ತಪ್ಪನ್ನು ಮಾಡ್ತೇನೆ ಅಂತ ಇನ್ನೊಮ್ಮೆ ಹೇಳಿ ಮುಂದೆ ನಮ್ಮನ್ನ ಯಾವ ರೀತಿಯಲ್ಲಿ ಜನ ತಿಳ್ಕೊಳ್ತಾರೆ ಅದು ಮುಖ್ಯ ಬಿಟ್ಟರೆ ನಾವು ನಮ್ಮ ನಾಯಕರುಗಳನ್ನ ಖುಷಿ ಪಡಿಸಲಿಕ್ಕೆ ಭಾಷಣವನ್ನು ಮಾಡುವಂಥದ್ದು ಕೆಲಸವನ್ನು ಮಾಡುವಂಥದ್ದು ಆ ಪಿಪ್ ಅದೇ ರೀತಿಯಲ್ಲಿ ಲಾಯನ್ಸ್ ಕ್ಲಬ್ನಲ್ಲಿ ಗೌರಿಶೇಖರ್ ಅವರ ನೇತೃತ್ವದಲ್ಲಿ ಏನು ಒಂದು ಜೀವನ ಮಾಡಿದ್ದೀವಿ ಅವರಿಗೆ ನಿಮ್ಮ ಪರಪೊಡನೆ ಮೈತ್ರಿ ಅಂತ ಹೇಳಿದ್ದೀನಿ ಅದು ಬಹಳ ಮುಖ್ಯ. ಆದರೆ ನಮ್ಮಲ್ಲಿ ಮೈತ್ರಿ ಇರಲಿಕ್ಕೆ ಸಾಧ್ಯವೇ ಇಲ್ಲ, ನಿಮ್ಮಲ್ಲಿ ಮೈತ್ರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ ಯಾರನ್ನೇ ನಿಮ್ಮ ವೈದ್ಯಂತ ಭಾವನೆಯಲ್ಲಿ ಅವರನ್ನು ಒಟ್ಟಿಗೆ ತಗೊಂಡು ಕೆಲಸ ಮಾಡುವಂಥದ್ದು ಬಹಳ ಪ್ರಮುಖವಾಗಿ ಆಗ್ತದೆ. ಅದಕ್ಕೋಸ್ಕರ ರಾಜಸ್ಥಾನ ಇಂಟರ್ನ್ಯಾಷನಲ್ ನೀವು ಯು ಎನ್ ಅವರು ನಿಮ್ಮನ್ನು ರೆಕಗ್ನೈಸ್ ಮಾಡಿದಾಗ ಯು ಎನ್ ನಲ್ಲಿ ಇವತ್ತು ಭಾರತದ ಬಗ್ಗೆ ಪಾಕಿಸ್ತಾನ ಭಾರತದ ಮಧ್ಯೆ ಎಂದು ಭಿನ್ನಾಭಿಪ್ರಾಯದಲ್ಲಿ ಬೆಂಬಲ ಮಾಡೋದು ಭಾರತಕ್ಕೆ ಬಿಟ್ಟರೆ ಪಾಕಿಸ್ತಾನ ಚೈನಾ ಒಟ್ಟಾದಂತ ಮಾಡಲಿಲ್ಲ. ಅದೇ ರೀತಿಯಲ್ಲಿ ಲಯನ್ಸ್ ಕ್ಲಬ್ನವರ ಸಮೇತ ನಿಮ್ಮ ಊರಿನಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಪರಿಹಾರವನ್ನು ನೀಡಲಿಕ್ಕೆ ಕಾಣಬೇಕು ಬಿಟ್ಟರೆ ಅವನನ್ನು ಬಯಲಿ ನನ್ನ ಭಿನ್ನಾಸೆಯಲ್ಲಿ ನಾನು ಅವನೊಟ್ಟಿಗೆ ನಾನು ಅವನಿಗೆ ಸಹಾಯವನ್ನು ಮಾಡೋದಿಲ್ಲ ಅಂತ ಹೊರಗೆ ಬಿಟ್ಟು ಹೋಗ್ಬೇಕು. ನೀವು ಭಿನ್ನಾಭಿಪ್ರಾಯನ ಮನೆಯಲ್ಲಿ ಇಟ್ಟು ಕೆಲಸವನ್ನು ಮಾಡಿದಾಗ ಪ್ರಾಯಶಃ ಇದೊಂದು ಬಹಳ ಪ್ರಮುಖವಾದ ಕ್ಲಬ್ ಆಗಿ ಹೊರಹೋಗ್ತದೆ ಅಂತ ನಾನಂತೂ ಭಾವಿಸ್ತೇನೆ. ಯಾಕಂದರೆ ನಾನು ಅವರೊಟ್ಟಿಗೆ ಇರಬೇಕಾದ ನಮ್ಮೂರಿ ಮಣ್ಣ ಸಾಗರ ನಿಮಗೆ ಸದಾ ಇರ್ತದೆ. ನಾನು ಹೆಚ್ಚೊತ್ತು ಭಾಷಣ ಮಾಡಬೇಕು ಇನ್ನು ಅನೇಕ ಮಂದಿ ಮಾತಾಡುವುದಿದ್ದಾರೆ. ಇನ್ನೊಂದು ದಿವಸ ಪ್ರಾಯಶಃ ಶಾಲಾ ಕಾಲೇಜುಗಳಿಗೆ ಹೋಗುವಾಗ ನೀವು ಅದರ ಕಾರ್ಯಕ್ರಮವನ್ನು ಹಾಕೊಳ್ತಾ ಹೋಗ್ತೇವೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನನ್ನು ಬಿಟ್ಟು ಹೋಗ್ತೇವೆ ಅನ್ನೋ ನಾನೇನನ್ನು ಮಾಡಿದರೆ ಮುಖ್ಯ ಇಲ್ಲ, ಮುಂದಿನ ಪೀಳಿಗೆಗೆ ನಾವು ಏನನ್ನು ಬಿಟ್ಟು ಹೋಗ್ತೇವೆ, ನೀವು ಜಗಳ ಮಾಡಿಕೊಳ್ಳಿ ಅಂತ ಬಿಟ್ಟು ಹೋಗ್ತೇವಾ?
ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ನಿಮ್ಮ ಅವಧಿಯಲ್ಲಿ ಅತ್ಯುತ್ತಮ ಕೆಲಸ ಕೊಟ್ಟಿ ಕಾರವಾರ ಲಯನ್ಸ್ ಕ್ಲಬ್ನ ಮುಖ್ಯನ ಆಗಲಿ, ಅದಕ್ಕೆ ಬೇಕಾದಂತಹ ಸಹಕಾರ ಕೊಡಲಿಕ್ಕೆ ನಾನಿದ್ದೇನೆ. ನಿಮ್ಮೊಂದಿಗೆ ಅತಿಥಿಗಳೆಲ್ಲ ಕೈಗೊಳ್ತಿದ್ರೆ ನಿಮ್ಗೆ ಕೆಲಸವನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ, ಜನದ ಕೊರತೆ ಇರುವುದಿಲ್ಲ ಅಂತ ಹೇಳ್ತಾ ತಮಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಖ್ಯ
ಅದರಿಂದ ಹೊಸ ಕಂಪು ಇನ್ನಷ್ಟಾಗಿ ಸದಸ್ಯರು ಇನ್ನಷ್ಟು ಹೆಚ್ಚಾಗಿ ಈ ಗ್ರಾಮೀಣ ಭಾಗದ ಜನರಿಗೆ ಒಳ್ಳೆ ಕೆಲಸ ಕಾರ್ಯಗಳು ನಡೆಯಲಿ. ಹಾಗೂ ನಮ್ಮ ಜಿಲ್ಲಾ ಗವರ್ನರ್ ಅವರು 5 ವಂಶದನ್ನು ನಾವು ಈ ಸಲ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದು ತಮಗೆಲ್ಲರಿಗೆ ತಿಳಿದ ಹಾಗೆ ಆರೋಗ್ಯ, ಮನೆ ಇಲ್ಲದವರಿಗೆ ಮನೆ ಕೊಡುವುದು, ಹಸಿದವರಿಗೆ ಅನ್ನ ಕೊಡುವುದು, ಅಥವಾ ನಮ್ಮ ಹಿಂದುಳಿದ ಭಾಗದ ಜನರಿಗೆ ನಾವೇನು ವಿದ್ಯಾಭ್ಯಾಸ ಕೊಡುವುದು, ಅದೇ ರೀತಿ ಡಯಾಬಿಟಿಕ್ ಪ್ರಾಬ್ಲಮ್ ಆರೋಗ್ಯಕರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ. ಜಿಲ್ಲಾ ಗವರ್ನರ್ ಪರವಾಗಿ, ಜಿಲ್ಲೆಯ ಪರವಾಗಿ ನಾನು ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮೊದಲೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಅಂತರ ಮಾತುಗಳನ್ನು ಮುಚ್ಚಿದ್ದೇನೆ. ಹುಟ್ಟು ಸಾವಿನ ಮಧ್ಯೆ ಒಬ್ಬ ಮನುಷ್ಯನ ಜನ್ಮ ಶ್ರೇಷ್ಠವಾಗಬೇಕಾದ ಅವನು ನೈನ್ಸ್ ಮೆಂಬರ್ ಆಗಬೇಕು. ನಮ್ಮೆಲ್ಲರ ಲಯನ್ಸ್ ಬಂದಿವಿಡೆ, ನಮ್ಮನ್ನ ನಿಮ್ಮೆಲ್ಲರನ್ನು ಲಯನ್ಸ್ ಮೆಂಬರ್ ಆಗಿ ಮಾಡಿದ ದೇವರಿಗೆ ನಾವು ನಡೆಸೋಣ. ಸಂತೋಷದ ಸಮಯದಲ್ಲಿ ನಾವು ನಮ್ಮ 100 ಕೈಗಳು ತಟ್ಟುವಾಗ ದುಃಖದಲ್ಲಿರುವ ಒಬ್ಬರ ಕಣ್ಣನ್ನು ಒರೆಸುವ ನಮ್ಮ 2 ಕೈಗಳೇ ಶ್ರೇಷ್ಠ. ನಮ್ಮ ಹಿಂದಿನವರು ಕಡೆದಾಗಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅಂತ ಹೇಳಿದ್ರೆ, ದಾನಕ್ಕಿಂತ ಮೇಲಾದ ಧರ್ಮವಿಲ್ಲ, ದಾನಕ್ಕಿಂತ ಮೇಲಾದ ಧರ್ಮ ಇಲ್ಲ. ಮತ್ತೆ ನಾವು ಸುಖದಲ್ಲಿ ಇರಬೇಕಾದ್ರೆ, ಸಂತೋಷದಲ್ಲಿ ಇರಬೇಕಾದ್ರೆ ಬೇರೆಯವರನ್ನು ನಾವು ಸುಖ ಸಂತೋಷದಲ್ಲಿ ಇರಬೇಕು. ಅಲ್ಲಿ ನಾನು ಹೆಚ್ಚು ಮಾತಾಡಿ ಹೋಗಿಲ್ಲ. PST ಮತ್ತು ಮೆಂಬರ್ಸ್ ಆಫ್ ಕೊರಗಿ ಕಾಳವರ ಕ್ಲಬ್ನವರು ಹೇಳಬೇಕು ಅಂತ ಹೇಳಿದ್ರೆ, ನೀವು ಕೊರಗಿ ಕಾಳವರ ಅಥವಾ ಹತ್ತರ ಸುತ್ತಮುತ್ತಲ ಊರಿನವರಿಗೆ ತಲುಪುವಂತ ಶ್ರೇಷ್ಠವಾದ ಕೆಲಸಗಳನ್ನು ಮಾಡಿ ತೋರಿಸಿ, ಅವರು ಏನು ಅವರು ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಕಷ್ಟಕಾಲದಲ್ಲಿ ಕೊರಗಿ ಕಾಳವರ ಕಬ್ಬಿನ ರೈತರಿದ್ದಾರೆ, ಅವರಿಗೆ ನಮಗೆ ಹೆಲ್ಪಿಗೆ ಬರ್ತಾರೆ ಅನ್ನೋ ಭಾವ ಅವರಿಗೆ ಬರಬೇಕು. ಮತ್ತೆ ಈ ಅತ್ಯುತ್ತಮವಾದ ಇದೊಂದು ಕ್ಲಬ್, ಇನ್ನು 8 ಜನ ಹೊಸ ಮೆಂಬರ್ಸ್ ಇದ್ದಾರೆ, ನಾವು ಹೆಸರಾದ ಅವ್ರನ್ನ ಕೂಡಿಕೊಳ್ತೇವೆ. ಯಾಕಂದ್ರೆ ಮೊನ್ನೆಯವರಿಗೆ ಓರಿಯೆಂಟೇಷನ್ ಹೋಗಿಲ್ಲ, ಓರಿಯೆಂಟೇಷನ್ ಅವರಿಗೆ ಲೈನ್ಸ್ ಕಂಪೇರ್ ಬಗ್ಗೆ ಸಾಕಷ್ಟು ತಿಳುವಳಿಕೆಗಳನ್ನು ಕೊಟ್ಟು ಅವ್ರ ಮನಸ್ಸಿನ ಮಾತ್ರ ಸೇರಿ ಒತ್ತಾಯ ಕೊಡುವ ನಾವು ಯಾರನ್ನೂ ಸೇರಿಸುವುದಿಲ್ಲ. ಇಷ್ಟೇ ತುಂಬಾ ನಮ್ಮ ಆಹ್ವಾನಗಳಿಗೆ ತುಂಬಾ ಜನ ಮುಂದೆ ನಿಮ್ಮೆಲ್ಲರಿಗೆ ನಾನು ನಮಸ್ಕಾರ. ಒಂದು ವೇಳೆ ಇವತ್ತು ನಮ್ಮ ಎಂಎಲ್ಎ ಇನ್ಸ್ಟಾಲೇಷನ್ ಆಫೀಸರ್ ಬಹಳ ಅದ್ಭುತವಾಗಿ ಈ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ, ಅವರಿಗೆ ಅಭಿನಂದನೆಗಳು. 3 ಅಕ್ಷರದ ಜನನ, 3 ಅಕ್ಷರದ ಮರಣ, ಈ ನಡುವೆ 3 ಅಕ್ಷರದ ಜೀವನ. ಈ 3 ಅಕ್ಷರದ ಜೀವನದಲ್ಲಿ 3 ಅಕ್ಷರದ ಸಾಧನೆಯನ್ನು ಮಾಡಿದಾಗ ನಾವು ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತೇವೆ ಬಂಧುಗಳೇ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ನಾವೆಲ್ಲ ನೋಡಿದ ಹಾಗೆ ನಮ್ಮಲ್ಲಿ ಒಂದು ಬಾಂಧವ್ಯ ಏನಿದೆ, ನಮ್ಮ ಲಯನ್ಸ್ನ ಮೇನ್ ಡೆಫಿನೇಷನ್ ಏನಿದೆ, ಲಯನ್ಸ್ ಅಂದ್ರೆ ಇಟ್ಸ್ ಎ ಆಪರ್ಚುನಿಟಿ ಫಾರ್ ಫೆಲೋಶಿಪ್ ಅಂಡ್ ಸರ್ವಿಸ್ ಅಂತ. ಆದರೆ ನಮ್ಮಲ್ಲಿ ಈ ಬಾಂಧವ್ಯಗಳನ್ನು ನಾವು ಕಳೆದುಕೊಳ್ತಾ ಇದ್ದೇವೆ. ಒಂದು ಅಣ್ಣ ಒಂದು ತಮ್ಮನ ಮನೆ ಹೋಗುವಾಗ, ಒಂದು ಅಕ್ಕ ಒಂದು ತಂಗಿಯ ಮನೆ ಹೋಗುವಾಗ, ಒಂದು ತಂಗಿ ಒಂದು ಅಣ್ಣನ ಮನೆ ಹೋಗುವಾಗ ಫೋನ್ ಮಾಡಿದ್ದು ಬರಬಹುದಿತ್ತಲ್ಲ ಅಂತ ಕೇಳುವ ಸನ್ನಿವೇಶ ಇವತ್ತರಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಎಲ್ಲಿ ಮುಟ್ಟಿದ್ದೇವೆ ಬಂಧುಗಳೇ ಇವತ್ತು? ಹಾಗಾಗಿ ಈ ಒಂದು ಲಯನಿಸಂ ನಮ್ಮ ಬಾಂಧವ್ಯ, ಯಾವುದೇ ಜಾತಿ ಮನ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಜಾಗದಲ್ಲಿ ಕುಳಿತು ಒಬ್ಬರೊಬ್ಬರನ್ನ ಒಂದು ವಿಚಾರಿಸುವಂತ ಕಾರ್ಯಕ್ರಮಗಳನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಅಶಕ್ತರಿಗೆ, ಅಸಹಾಯಕರಿಗೆ, ಈ ಒಂದು ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಸಹಾಯವನ್ನು ಮಾಡುವುದರ ಮುಖೇನ ನಾವು ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಾನು ಲ್ಯಾಂಡ್ ಗೌರಿ ಸೆಂಟರ್ಗೆ ಹೇಳೋದಿಷ್ಟೇ, ನಮ್ಮ ಜಿಲ್ಲೆಯ ಕಡೆಯಿಂದ ನಾವು
ಕಡಿಮೆ ಫೋನ್ ಮಾಡ್ತಾ ಇದ್ದಾರೆ ಬಂಧುಗಳೇ. ನಾವು ಒಂದು ಲಯನ್ ನಾವು ಇದನ್ನು ಉಸಿರಾಗಿ ತಗೊಳ್ತಾ ಇದ್ದೇವೆ. 24 ಗಂಟೆ ನಾವು ಇಲ್ಲಿ ಕೆಲಸ ಮಾಡಬೇಕಂತ ಏನಿಲ್ಲ. ದಿನಕ್ಕೆ ಅಥವಾ ತಿಂಗಳಿಗೆ ಒಂದು 3-4 ಗಂಟೆ ನಾವು ಇಲ್ಲಿ ಕೆಲಸ ಮಾಡಿದರೆ ನಾವು ಲಯನ್ ಇದನ್ನ ಅನುಭವಿಸಬೇಕು. ಯಾಕೆಂದ್ರೆ ಅನುಭವ ಬಹಳ ಮುಖ್ಯ. ಇನ್ವಾಲ್ವ್ಮೆಂಟ್, ಡೆಡಿಕೇಶನ್ ಇದೆಲ್ಲ ಬಹಳ ಮುಖ್ಯ. ಈ ಒಂದು ಲಯನ್ ಆಫ್ ದ ಇಯರ್ ಅಲ್ಲಿ ಪ್ರಖ್ಯಾತವಾದ ಇವತ್ತು ಒಂದು ಲಯನ್ ಇಂಜಿನಿಯರ್ ರತ್ನಾಕರ್ ಅವರು ಈ ಒಂದು ಕ್ಲಬ್ ಅನ್ನು ಹುಟ್ಟಿ ಹಾಕಿದ್ದಾರೆ. ಅದಕ್ಕೆ ಒಂದು ಗೈಡಿಂಗ್ ಲಯನ್ನಾಗಿ ನಮ್ಮ ಲಯನ್ ಅರುಣ್ ಕುಮಾರ್ ಹೇಳಿದ ಎಂಜೆ ಇವರು ಸಹ ಅವರೊಂದಿಗಿದ್ದಾರೆ. ಮೊಳಲಿ ಶಿವಶಾಂತಿ ಅಂತ ಒಂದು ಬಲಿಷ್ಠವಾದ ಕ್ಲಬ್ ಈ ಒಂದು ಕ್ಲಬ್ ಅನ್ನು ಹುಟ್ಟಿ ಹಾಕಿದೆ. ನಿಮಗೆ ಯಾವುದೇ ರೀತಿಯ ಒಂದು ಸಹಕಾರ ಬೇಕಿದ್ದಲ್ಲಿ ಒಂದು ರೀಜನ್ ಚೇರ್ಪರ್ಸನ್ ನೆಲೆಯಲ್ಲಿ ನಾನು ನಿಮ್ಮೊಂದಿಗೆ ಸದಾ ಇದ್ದೇನೆ ಅಂತ ಹೇಳ್ತಾ, ಹಾಗೂ ನಮ್ಮ ಕೋರ್ ಚೇರ್ಪರ್ಸನ್ ಲಯನ್ ರವಿಶಂಕರ್ ಇಕ್ಕೋಸ್ಟ್ ಅವರಿದ್ದಾರೆ, ಹಾಗೆ ನಮ್ಮ ಸೀನಿಯರ್ ಲಯನ್ಸ್ ಇದ್ದಾರೆ, ಅವರೆಲ್ಲರ ಸಹಕಾರ ನಿಮ್ಮೊಂದಿಗೆ ಇದೆ ಅಂತ ಈ ಮೂಲಕ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ನೂತನ ಕ್ಲಬ್ ಕೊರ್ಗಿಕಾಳ ಅವರ ಪ್ರಥಮ ಅಧ್ಯಕ್ಷರಾಗಿರುವ ಪುರುಷರೇ, ಇನ್ಸ್ಟಾಲೇಷನ್ ಆಫೀಸರ್ ಫಸ್ಟ್ ಡಿಸ್ಟಿಕ್ ವೈಸ್ ಆಫೀಸರ್ ಎಂದು ಹೇಳಿದವರೇ, ಹಾಗೂ ವೇದಿಕೆಯಲ್ಲಿರುವ ಸೆಕೆಂಡ್ ಡಿಸ್ಟಿಕ್ ವೈಸ್ ಡಿಸ್ಟಿಕ್ ಗವರ್ನರ್ ಲಯನ್ ಶಿವಶಕ್ತಿಯವರೇ, ಹಾಗೂ ವೇದಿಕೆಯಲ್ಲೆಲ್ಲ ಲಯನ್ ಸಂಡೇ ವೇದಿಕೆ ಮುಂಭಾಗದಲ್ಲೆಲ್ಲ ಲಯನ್ ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ ಹಾಗೂ ನನ್ನ ಸ್ನೇಹಿತರೇ, ಗೌರಿ ಶೈಲಿಯವರು ನನ್ನ ಬಹಳ ಆತ್ಮೀಯರು. ಅವರು ಖಂಡಿತ ಒಂದು ನಾಯಕತ್ವದ ಸಂಘಟನೆ ಅನೇಕ ಸೇವಾ ಸಂಘಟನೆ ಕೊಡಗಿದ್ದಾರೆ. ಖಂಡಿತ ಈ ಕೊರಗಿ ಕಾಲದಲ್ಲೂ ಅವರಿಂದ ಒಂದು ನಮ್ಮ ಧೋನಿಗೆ ರೀತಿಯನಿಗೆ ಒಂದು ಆಕರ್ಷಕವಾಗಿ ಖಂಡಿತವಾಗಿ ಬರ್ತದೆ. ಹಾಗೂ ಮೊಳಲಿ ಶಿವಶಕ್ತಿಯ ರತ್ನಾಕರ್ ಶೆಟ್ಟಿ ಹಾಗೂ ಅರುಣ್ ಹೆಗಡೆಯವರ ಹಾಗೂ ಎಲ್ಲ ಕ್ಲಬ್ಬಿನ ಹಿರಿಯರ ಸದಸ್ಯರನ್ನ ಮಾರ್ಗದರ್ಶ ಪಡೆದು ಅವರ ಈ ಸೇವೆ ಅಗತ್ಯ ಇರುವ ಜನರಿಗೆ ಹಾಗೂ ಸಮಾಜಕ್ಕೆ ಸಿಕ್ಕಲಿ ಅಂತ ಹೇಳುತ್ತಾ ನನ್ನ ಮಾತನಾಡಲು ಮುಂದೆ ನಮ್ಮ ಮೋಡೇಶ್ವರ ಶಾಂತಿ ಲಯನ್ಸ್ ಕ್ಲಬ್ ಎರಡನೇ ಕೊಟ್ಟಿದೆ ಈ ವರ್ಷ. ರತ್ನಗೇಟ್ ಈಗ 5ನೇ ಕೊಟ್ಟಿದೆ. ರತ್ನಗೇಟ್ ಹೆಲ್ಪ್ ಅಂತ ಕರೀತಿದ್ರೆ ಇನ್ನೊಂದು ಕ್ಲಬ್ ಮಾಡಬಹುದು ಈ ವರ್ಷ. ಅವ್ರು ಹೇಳ್ಕೊಡ್ಬೇಕು, ಅವ್ರ ಹಿಡಿಕೆಯಲ್ಲಿ ಕೊಟ್ಟಿದ್ದಾರೆ ಬಹಳ ಕಷ್ಟದಲ್ಲಿ. ಈ ಮಾಡಿದ ಕ್ಲಬ್ ಅನ್ನು ಉಳಿಸಿಕೊಳ್ಳೋದು ದೊಡ್ಡ ಕಷ್ಟ. ಈ ಮಾಡಿದ ಕ್ಲಬ್ ಉಳಿಸಿಕೊಳ್ಳಬೇಕೆ ರತ್ನಗಳು ಹೋರಾಟ ಮಾಡಿ ಹಿಂದಿನ ಕ್ಲಬ್ ಮಾಡೋದು ಸ್ವಲ್ಪ ಉಳಿಸಿಕೊಂಡೆ ಅಂತ ಹೇಳ್ತಾ ಮುಂದೆ ಈ ಕೊರಿ ಕಾಳುವಂತ ಕ್ಲಬ್ ಬಗ್ಗೆ ನಾನೊಂದು ತುಂಬಾ ಒಂದು ಹದಿನೈದು 13 ವರ್ಷ ನೋಡಿದ್ದೀನಿ. ಒಬ್ಬ ರಾಜಕೀಯ ನೇತಾರ ಲೇಬರ್ ಇಟ್ಟು ಬಂದಿದ್ದಾರೆ ಸ್ಟೇಜಿ. ಅವರು ಪ್ರಾಮಿಸ್ ಮಾಡಿದ್ದಾರೆ ಈ ಕ್ಲಬ್ಗೆ ಅವರದ್ದೇ ಊರು ಕ್ಲಬ್. ಗೌರಿಶಂಕರ್ ಒಳ್ಳೆ ಟೀಮ್ ಇದೆ ಅಲ್ಲಿ ಎದುರುತ್ತಿದ್ದಾರೆ. ಶ್ಯಾಮಗಿರಿ ಟೀಮ್ ಅವರೇ ಪ್ರದರ್ಶಿಸಿದ್ದಾರೆ. ಕ್ಲಬ್ ಪಾಂಡಿಗೆ ಬೇರೆ ಹೋಗುದು ಬೇಡ, ಅವರೇ ಫುಲ್ಲು ಪ್ರದರ್ಶಿಸಿದ್ದಾರೆ. ಕ್ಲಬ್ ಪಾಂಡಿ ಬಹಳ ಕಷ್ಟ ಅಂದ್ರೆ ಹಣದ ಕಷ್ಟ, ಇಲ್ಲಿ ಹಣದ ಕೊರತೆಯೇ ಇಲ್ಲ ಮತ್ತು ಒಗ್ಗಟ್ಟು ಇದ್ದಾರೆ. ಇಲ್ಲಿ ಒಗ್ಗಟ್ಟು ಪೂರ್ತಿ ಅವರದ್ದು ಅವರತ್ರ ಒಗ್ಗಟ್ಟಿ. ಆದ್ರಿಂದ ಈ ಕೊಡಿ ಕಾಲ ಒಳ್ಳೆ ರೀತಿ ನಡೆಯುತ್ತೆ ಅಂತ ಹೇಳುತ್ತಾ ನವೆಂಬರ್ 17ಕ್ಕೆ ಗಾಂಧಿ ಮೈದಾನದಲ್ಲಿ ಸ್ಪೋರ್ಟ್ಸ್ ಒಂದು ಸ್ಪೋರ್ಟ್ಸ್ ನಡೆಯುತ್ತೆ ಡಿಸ್ಟ್ರಿಕ್ಟ್ ಲೆವೆಲ್. ತಾವೆಲ್ಲರೂ ಹಾಜರಾಗಿ ಹೇಳುತ್ತಾ ನಮ್ಮ ಮಾತನ್ನು ಬಿಟ್ಟಿದ್ದೀವಿ. ಇದೀಗ ಪದಗ್ರಹಣ ಅಧಿಕಾರಿಗಳಾಗಿರುವಂತಹ ಎನ್ಎನ್ ಹೆಗಡೆಯವರಿಗೆ ಮಾಹಿತಿ ಕುಮಾರ್ ಎಲ್ಲ ಕಬ್ಬಿನ ಅಧ್ಯಕ್ಷರು ಒಂದು ಫೋನ್ ಮಾಡಿ
ವಿಶ್ವನಾಥ್ ಶೆಟ್ಟಿ, ಹರಿಪ್ರಸಾದ್ ಶೆಟ್ಟಿ, ಚತುರ್ ಶೆಟ್ಟಿ, ರೋಷನ್ ಶೆಟ್ಟಿ, ಶ್ರೀಕಾಂತ್ ಶೆಟ್ಟಿ, ರತ್ನಾಕರ್ ಪೂಜಾರಿ, ಶ್ರೀಕಾಂತ್ ಶೆಟ್ಟಿ, ಗಣೇಶ್ ಶೆಟ್ಟಿ, ಹಾಗೆ ಉದ್ಘಾಟಕರಾಗಿರ್ತಕ್ಕಂತಹ ವಿಶ್ವನಾಥ್ ಶೆಟ್ಟಿಯವರಿಗೆ, ಅಲ್ಲಿ ವಿಶ್ವನಾಥ್ ಶೆಟ್ಟಿಯವರಿಗೆ ಪ್ರಾಂತೀಯ ಅಧ್ಯಕ್ಷ ಆಗಿರ್ತಕ್ಕಂತಹ ದಿನಕರ್ ಶೆಟ್ಟಿಯವರಿಗೆ, ವಲಯ ಅಧ್ಯಕ್ಷರಾಗಿರ್ತಕ್ಕಂತಹ ರವೀಂದ್ರೆಡ್ಡಿ ಕೋಸ್ಟ ಅವರಿಗೆ, ಸತ್ಯ ಸತೀಶ್ ಶೆಟ್ಟಿಯವರಿಗೆ, ಇಂಜಿನಿಯರ್ ರತ್ನಾಕರ್ ಶೆಟ್ಟಿಯವರಿಗೆ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ನಮ್ಮ ಮಿತ್ರರಾದಂತಹ ಸತೀಶ್ ಹೆಗ್ಡೆ ಇವರಿಗೆ ಇವತ್ತಿನ ಈ ಕಾರ್ಯಕ್ರಮದ ಕೃತಜ್ಞತೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮಿಂದ ಸನ್ಮಾನಿಸಲ್ಪಟ್ಟಂತಹ ಮಾಜಿ ಸಚಿವರು, ಮಾಜಿ ಮಂತ್ರಿಗಳು ಆದಂತಹ ನಮ್ಮವರೇ, ನಮ್ಮ ಊರಿನವರಾದಂತಹ ವರ್ಗಿ ಜಯಪ್ರಕಾಶ್ ಹೆಗ್ಡೆ ಇವರು ತುರ್ತು ಕೆಲಸದ ನಿಮಿತ್ತ ವೇದಿಕೆಯನ್ನು ನಿರ್ಗಮಿಸಿದ್ದಾರೆ. ಅವರಿಗೆ ನಮ್ಮ ಕೊತ್ತಿ ಕಾಳವರ ಲಯನ್ಸ್ ಕ್ಲಬ್ನಿಂದ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಹೇಳ್ತೇನೆ. ಅದೇ ರೀತಿಯಲ್ಲಿ ಇನ್ಸ್ಟಾಲೇಷನ್ ಮಾಡಿರುವಂತಹ ಲಯನ್ ಎನ್ಎಂ ಹೆಗ್ಡೆಯವರೇ, ಹೆಗ್ಡೆಯವರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹೇಳ್ತೇನೆ. ಹಾಗೆ ಗೆದ್ದಮ್ಮ ಲಯನ್ ವಿಶ್ವನಾಥ ಶೆಟ್ಟಿಯವರಿಗೂ ಸಹ ಧನ್ಯವಾದಗಳು ಹೇಳ್ತೇನೆ. ಸುಮಾರು ಒಂದು 74 ವರ್ಷ ಆಗಿರ್ಬೋದು. ಈ ವರ್ಷದಲ್ಲೂ ಸಹ ನಮ್ಮ ಯುವಕನಂತೆ ನಮ್ಮೆಲ್ಲರನ್ನು ಒಗ್ಗೂಡಿಸಿ ಒಂದು ಹೊಸ ತಂಡವನ್ನು ಮಾಡಿದ್ದಾರೆ. ಇದು ಬಹಳ ದೊಡ್ಡ ಕೆಲಸ. ಈ ಕೆಲಸವನ್ನು ಅವರು ಮಾಡಿ ಈ ತಂಡದ ಮೊದಲು ಒಂದು ಯಶಸ್ವಿಯಾಗಿ ಮುಂದುವರಿಯಲಿಕ್ಕೆ ಅದರ ಕಾರಣೀಭೂತರಾಗಿದ್ದಾರೆ. ಅವರನ್ನು ನಮ್ಮ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು. ಅದೇ ರೀತಿಯಲ್ಲಿ ಗೈಡಿಂಗ್ ಲೈನ್ ಅರುಣ್ ಕುಮಾರ್ ಹೆಗ್ಡೆಯವರು ಸಹ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ರೀಜನ್ ಚೇರ್ಪರ್ಸನ್ ದಿನಕರ್ ಶೆಟ್ಟಿಯವರು ಸಹ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ಜೋನ್ ಚೇರ್ಪರ್ಸನ್ ಲಯನ್ ರವಿ ಕಿರಣ್ ಡಿ ಕಾಕಾ ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನೂ ಸಹ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೇನೆ. ಅದೇ ರೀತಿಯಲ್ಲಿ ಸತೀಶ್ ಶೆಟ್ಟಿ, ಜಿಎಂಸಿ ಮೊಳೆ ಇವರು ಸಹ ನಮ್ಮೊತ್ತಿದ್ದಾರೆ. ಇವರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹೇಳ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಿವಶಾಂತಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಸಹ ನಮ್ಮ ಕೊರ್ಗಿ ಕಾಳವರ ಲಯನ್ಸ್ ಕ್ಲಬ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತೇನೆ. ಅದೇ ರೀತಿಯಲ್ಲಿ ಸದಸ್ಯರುಗಳೇ, ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ ಹಾಗೂ ನಮ್ಮ ಕ್ಲಬ್ನ ಎಲ್ಲ ಸದಸ್ಯ ಬಾಂಧವರಿಗೂ ಸಹ ಇವತ್ತಿನ ಈ ಸಮಾರಂಭದಲ್ಲಿ ಅವರಿಗೆ ಧನ್ಯವಾದಗಳು ಹೇಳ್ತೇನೆ. ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಕಲ್ಪಿಸಿದಂತಹ ಕುಲಾಲ ಸಮುದಾಯ ಭವನ ಇದರ ವ್ಯವಸ್ಥಾಪಕರಿಗೂ, ಮಾಧ್ಯಮ ಮಿತ್ರರಿಗೂ, ಪತ್ರಕರ್ತರಿಗೂ ಹಾಗೂ ಈ ಊರಿನ ಹಿರಿಯ ವ್ಯಕ್ತಿಗೂ ನಾನು ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಲಯ ಗೌರೀಶ್ ಹೆಗ್ಡೆಯವರು ಈ ಸಭೆಯನ್ನು ಒಂದು ಬಿಟ್ಟಿದ್ದಾರೆ.